ಇಂಚರ ಫೋಕಸ್ಗೆ ಸ್ವಾಗತ. ನಾನು ಅದ್ವಿಕಾ. ವಡೇರಹಟ್ಟಿ ವಿದ್ಯಾರ್ಥಿಗಳ ಸಾಹಸದ ಕಥೆ. ಧೈರ್ಯಶಾಲಿ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದ ಸಾಮಾಜಿಕ ಕಾರ್ಯಕರ್ತರು. ಇದೇ ಹೊತ್ತಿನ ಚರ್ಚಾ ವಿಷಯ ಶೌರ್ಯ ಮೆರೆದ ವಿದ್ಯಾರ್ಥಿಗಳು. ಚರ್ಚೆ ಮಾಡಲಿಕ್ಕೆ ವಿಶ್ಲೇಷಕರಾದಂತಹ ಕೆಜೆಎಳಿ ಸುರೇಶ್ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಅಂಡ್ ಈ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮುಂದುವರೆಸೋಣ. ಅದಕ್ಕಿಂತ ಮುಂಚೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕೆಲ ಸಾಹಸಿ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಅಗತ್ಯ ಬಂದ್ರೆ ಜೀವದ ಹಂಗನ್ನ ತೊರೆದು ತಮ್ಮ ಶೌರ್ಯವನ್ನ ಪ್ರದರ್ಶನ ಮಾಡ್ತಾರೆ. ಹೌದು, ಗೋಕಾಕ್ ಜಿಲ್ಲೆಯ ವಡಾರಹಟ್ಟಿಯ ವಿದ್ಯಾರ್ಥಿಗಳು ತಮ್ಮ ಜೀವದ ಹಂಗನ್ನ ತೊರೆದು ಹಳ್ಳದ ನೀರಿನಲ್ಲಿ ಮುಳುಗುತ್ತಿದ್ದ ಮಕ್ಕಳನ್ನ ರಕ್ಷಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಬಗ್ಗೆ ಗ್ರಾಮಕ್ಕೆ ತೆರಳಿದಾಗ ವಡೇರಹಟ್ಟಿಯ ವಿದ್ಯಾರ್ಥಿಗಳ ಸಾಹಸದ ಕಥೆಯನ್ನ ತಿಳಿದಂತಹ ಸಾಮಾಜಿಕ ಕಾರ್ಯಕರ್ತ ಭಾಸ್ಕರ ದೂಪನಾಳ ಇವರು ನೀಡಿದ ಮಾಹಿತಿಯಿಂದ ಇಂಚರ ವಾಹಿನಿಯು ಧೈರ್ಯಶಾಲಿ ವಿದ್ಯಾರ್ಥಿಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡಿ ಜೀವ ರಕ್ಷಣೆ ಮಾಡಿದ್ದ ಇಬ್ಬರು ಮಕ್ಕಳ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಿದ್ದಕ್ಕೆ ಇಂಚರ ವಾಹಿನಿಗೆ ವಿದ್ಯಾರ್ಥಿಗಳ ಪಾಲಕರಿಂದ, ಸ್ಥಳೀಯ ಚುನಾಯಿತ ಸದಸ್ಯರಿಂದ ಮತ್ತು ಸಾರ್ವಜನಿಕರಿಂದ ಅಭಿನಂದನೀಯ ಮಹಾಪುರವೇ ಹರಿದು ಬಂತು. ಸರ್, ಮುಳುಗುತ್ತಿರ್ತಕ್ಕಂಥ ಎರಡು ಮಕ್ಕಳನ್ನ ಅವರೇನು ರಕ್ಷಣೆ ಮಾಡಿದಾರು, ನಿಜಕ್ಕೂ ಹೆಮ್ಮೆ ಪಡುವಂತ ವಿಷಯ ಸರ್. ಆ ಒಂದು ವೇಳೆಯಲ್ಲಿ ಆ ಮಕ್ಕಳಿಗೆ ಬಂದಂತ ಒಂದು ಯೋಚನೆ ಐತಲ್ಲ ಸರ್, ಅದು ಬಹಳ ಹೆಮ್ಮೆ ಪಡುವಂಥದ್ದು. ಆ ಮುಳುತಾ ಇದ್ದಾರೆ, ಅವ್ರ ರಕ್ಷಣೆ ಮಾಡಬೇಕಂತ ಏನು ಅವರಲ್ಲಿ ಒಂದು ಯೋಚನೆ ಬಂದೈತಲ್ಲ, ಅದು ಬಹಳ ಮುಖ್ಯವಾದ. ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಡುವ ಕೆಲಸವನ್ನ ಇಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಹಸ ಕೆಲಸ ಮಾಡಿದ್ದಾರೆ. ಪರೀಕ್ಷೆಯಲ್ಲಿ ಒಂದೆರಡು ಅಂಕ ಕಡಿಮೆ ತೆಗೆದುಕೊಳ್ಳಿ, ಆದ್ರೆ ಧೈರ್ಯದೊಳಗೆ ಮುಳುಗುತ್ತಿರುವ ಮಕ್ಕಳ ಜೀವನ ರಕ್ಷಣೆ ಮಾಡಿದ್ದ ಶಿವಾನಂದ ಹೊಸಟ್ಟಿ ಮತ್ತು ಸಿದ್ದಪ್ಪ ಹೊಸಟ್ಟಿ ತರಹ ನಾಡಿಗೆ ಕೀರ್ತಿ ತರುವಂತವರಾಗಬೇಕು ಅಂತ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ವಲಯ ಶಿಕ್ಷಣಾಧಿಕಾರಿಯಾದ ಎಸಿ ಗಂಗಾಧರ ಇವರು ಮುಚ್ಚಿ ಹೋಗಿದ್ದ ಇಬ್ಬರು ವಿದ್ಯಾರ್ಥಿಗಳ ಸಾಹಸದ ಕಥೆಯನ್ನ ಬೆಳಕಿಗೆ ತಂದ ಇಂಚರ ವಾಹಿನಿಯು ದಿನಾಂಕ 31/5/2018 ಮುಂಜಾನೆ 8 ಗಂಟೆಯ ಸುದ್ದಿಯಲ್ಲಿ ಹಳ್ಳದ ನೀರಿನಲ್ಲಿ ಮುಳುಗುತ್ತಿರುವ ಮಕ್ಕಳನ್ನ ತಮ್ಮ ಜೀವದ ಹಂಗನ್ನ ಲೆಕ್ಕಿಸದೆ ಬದುಕಿಸಿದ ಧೈರ್ಯಶಾಲಿಯ ಮಕ್ಕಳ ಬಗ್ಗೆ ಆ ಸುದ್ದಿಯನ್ನ ಪ್ರಸಾರ ಮಾಡಿತು. ಸುದ್ದಿಯನ್ನ ವೀಕ್ಷಣೆ ಮಾಡಿದ ತಾಲೂಕಿನ ಹಲವಾರು ಗಣ್ಯಮಾನ್ಯರು ಜೀವ ಉಳಿಸಿದ ಮಕ್ಕಳ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಡುವಂತ ಕೆಲಸ ಇವತ್ತು ನನ್ನ ಮಕ್ಕಳು ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ, ಮೂಡಲಗಿ ವಲಯದಲ್ಲಿ ಕಲಿಯುವಂತ 78,000 ಮಕ್ಕಳು ಏನಿದ್ದಾರೆ, ಆ 78,000 ಮಕ್ಕಳು ಕೂಡ ನನ್ನ ಆಸೆ. ಶಿವು ಆಗಲಿ, ಅವರು ಸಿದ್ದು ಆಗಲಿ, ಹಿಂದೆ ಓಡಿದಂತ ಮಕ್ಕಳು ಯಾರು ಸಮಾಜಕ್ಕೆ ಉಪಯೋಗ ಆಗೋದಿಲ್ಲ. ಆದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಕಳಕಳಿಯನ್ನು ಹೊಂದಿರತಕ್ಕಂಥವ್ರು, ಇನ್ನೊಬ್ರು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಹಾಯ ಮಾಡುವಂತ ಮನೋಭಾವನೆ ಇದೆಯಲ್ಲ, ಆ ಮನೋಭಾವನೆ 100ಕ್ಕೆ 100 ಮಾರ್ಸಿದ್ದಂಗೆ ನನ್ನ ಲೆಕ್ಕದ ಪ್ರಕಾರ. ಅದಕ್ಕೆ ಈ ಒಂದು ಮನೋಭಾವನೆಯನ್ನು ಹೊಂದಿರತಕ್ಕಂಥ ಈ ಸರ್ಕಾರಿ ಶಾಲೆಯ ಮಕ್ಕಳು, ಎಲ್ಲಾ ಮಕ್ಕಳು ಇದೇ ರೀತಿ ಬೆಳಿಬೇಕಂತಕ್ಕಂಥದ್ದು ನನ್ನ ಆಸೆ. ಮತ್ತು ಬಹಳಷ್ಟು ಓದ್ತಾನೆ ಕೂಡುವುದಕ್ಕಿಂತಲೂ ಓದೋದ್ರ ಜೊತೆಗೆ ನನ್ನ ಸುತ್ತಮುತ್ತಲು ಏನ್ ನಡೀತಾ ಇದೆ, ನನ್ನ ಸುತ್ತಮುತ್ತಲು ಏನಿದೆ, ಸುತ್ತಮುತ್ತಲು ಯಾರಿದ್ದಾರೆ, ಯಾರ ಜೊತೆ ಯಾವ ರೀತಿ ವ್ಯವಹರಿಸಬೇಕು, ನನ್ನಿಂದ ಕೈಲಾದ ಮಟ್ಟಿಗೆ ಸಹಾಯವನ್ನ ಸಮಾಜಕ್ಕೆ ಹೇಗೆ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ತೊಡಗುವಂತ ಮಕ್ಕಳನ್ನ ನಾವು ರೆಡಿ. ಅದಲ್ಲದೆ ವೀಕ್ಷಣೆ ಮಾಡಿದ ಹಲವಾರು ಜನರು ಮೂಡಲಗಿ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸಿ ಗಂಗಾಧರ್ ಇವರಿಗೆ ಈ ವಿಷಯವನ್ನ ತಿಳಿಸಿದ್ರು. ತಕ್ಷಣವೇ ಎಚ್ಚೆತ್ತುಕೊಂಡ ಶಿಕ್ಷಣಾಧಿಕಾರಿಯು ಇಂತಹ ಧೈರ್ಯಶಾಲಿಯ ಮಕ್ಕಳ ಬಗ್ಗೆ ಹಲವರಿಂದ ಕೇಳಿದ ತಕ್ಷಣವೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆ ಮಕ್ಕಳು ಕಲಿತಾ ಇದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡೇರಹಟ್ಟಿಯ ಪ್ರಧಾನ ಗುರುಗಳಾದ ಪೂಜಾರ ಇವರಿಗೆ ಫೋನ್ ಮುಖಾಂತರ ಜೀವ ಕಾಪಾಡಿದ ಮಕ್ಕಳಿಗೆ, ಅವರ ಪಾಲಕರಿಗೆ, ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸತ್ಕಾರ ಸಮಾರಂಭವನ್ನ ಏರ್ಪಡಿಸಲಿಕ್ಕೆ ಹೇಳಿದ್ರು. ಅದರಂತೆ ಹಳ್ಳದಲ್ಲಿ ಮುಳುಗುತ್ತಿರುವ ಮಕ್ಕಳು ಜೀವ ರಕ್ಷಣೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಸನ್ಮಾನ ಮಾಡಿ ಸತ್ಕರಿಸಿದ್ರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪ್ರಧಾನ ಗುರುಗಳು, ಎಸ್ಡಿಎಂಸಿ ಅಧ್ಯಕ್ಷರು, ವಲಯ ಶಿಕ್ಷಣಾಧಿಕಾರಿಗಳೆಲ್ಲರೂ ಕೂಡಿಕೊಂಡು ಸ್ಥಳೀಯ ಶಾಸಕರ ಜೊತೆ ಮಾತನಾಡಿ ವಡೇರಹಟ್ಟಿ ಗ್ರಾಮಕ್ಕೆ ಕೀರ್ತಿ ತಂದಿರುವ ಈ ಇಬ್ಬರು ಮಕ್ಕಳಿಗೆ ಶೌರ್ಯ ಪ್ರಶಸ್ತಿಗೆ ಶಿಫಾರಸು ಮಾಡಲು ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸರ್ಕಾರಿ ಶಾಲೆಯ ಪ್ರಧಾನ ಗುರುಗಳಾದ ಶೌರ್ಯ ಪ್ರಶಸ್ತಿಗೆ ಶಿಫಾರಸು ಪತ್ರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನಿಸಿದರು. ಒಟ್ಟಾರೆ ಸಾಹಸಿ ವಿದ್ಯಾರ್ಥಿಗಳು ತಮ್ಮ ಶೌರ್ಯ ಪ್ರದರ್ಶನದಿಂದ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಮನೋಹರ್, ಇಂಚರ ನ್ಯೂಸ್, ಗೋಕಾಕ್.
ಇಂತಹ ಘಟನೆ ನಡೆದಿರೋದು ವಡೇರಹಟ್ಟಿ ವಿದ್ಯಾರ್ಥಿಗಳ ಈ ಒಂದು ಸಾಹಸದ ಕಥೆ, ಜೊತೆಗೆ ಅವರ ಒಂದು ಧೈರ್ಯವನ್ನ ಮೆಚ್ಚಿಕೊಳ್ಳುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇವತ್ತಿಂದಾಗಿರುತ್ತೆ. ಜೊತೆಗೆ ಆ ಮಕ್ಕಳು ಕೂಡ ಯಾವ ರೀತಿಯಾಗಿ ಒಂದು ಸೇಫ್ ಮಾಡಿದ್ರು, ಹಳ್ಳದಲ್ಲಿ ಮುಳುಗ್ತಾ ಇರುವಂತಹ ಮಕ್ಕಳನ್ನ ಅಂತ ಹೇಳಿ. ಸೊ ಮಕ್ಕಳೇ ಸಾಮಾನ್ಯವಾಗಿ ನೀರು ನೋಡಿದ್ರೆ ಹೆದರ್ಕೊಳ್ಳುವಂತದ್ದು, ಅದರಲ್ಲಿ ಮುಳುಗ್ತಾ ಇರುವಂತ ಮಕ್ಕಳನ್ನ ಈ ಇಬ್ಬರು ಮಕ್ಕಳು ಸಾಹಸ ತೋರಿ ಅದನ್ನ ಅವ್ರನ್ನ ಜೀವವನ್ನ ಕಾಪಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅದನ್ನ ಮೆಚ್ಚಲೇಬೇಕಾದಂತ ಸಂಗತಿ. ಈ ಮಟ್ಟದಲ್ಲಿ ಸರ್ಕಾರ ಇವರಿಗೆ ಯಾವ ರೀತಿಯಾದಂತ ಒಂದು ಸಹಕಾರ ನೀಡಬೇಕು ಅಂತ ಹೇಳ್ತೀರಾ? ಮೊದಲಿಗೆ ಈ ವಿಚಾರ ಮಾತಾಡೋಕ್ಕಿಂತ ಮುಂಚೆ, ಇವತ್ತು ವಿಶ್ವ ಪರಿಸರ ದಿನಾಚರಣೆ, ಹಾಗಾಗಿ ಪರಿಸರವನ್ನ ಎಲ್ಲರೂ ಕಾಪಾಡಬೇಕು, ಪರಿಸರ ಉಳಿಸ್ಬೇಕು, ಗಿಡ ನೆಡಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳೋ ಬದಲು ಅಟ್ಲೀಸ್ಟ್ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಸುಮ್ಮನೆ ಇದ್ರೆ ಸಾಕು, ಪರಿಸರ ತನ್ನ ಪಾಡಿತನ ರಕ್ಷಣೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ, ಪ್ರಕೃತಿ ಮನುಷ್ಯನ ದುರಾಸೆಗಳ ಆಸೆಗಳನ್ನು ಪೂರೈಸುತ್ತೆ ಹೊರತು ದುರಾಸೆಗಳನ್ನಲ್ಲ ಅಂತ ಹೇಳ್ತಾ ಇವತ್ತಿನ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ, ಏನು ವಿದ್ಯಾರ್ಥಿಗಳ ಏನು ಸಾಹಸ ಇದೆಯಲ್ಲ ಅದು ನಿಜಕ್ಕೂ ಮೆಚ್ಚುವಂಥದ್ದು, ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಸಾಹಸವನ್ನು ಪ್ರದರ್ಶನ ಮಾಡುವಂಥದ್ದು ಮತ್ತು ಒಂದು ರೀತಿ ಮಾದರಿಯಾಗಿರುವಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಮತ್ತು ಇಂಥ ವಿದ್ಯಾರ್ಥಿಗಳನ್ನು ನೋಡಿ ಇತರೆ ವಿದ್ಯಾರ್ಥಿಗಳು ಕೂಡ ಅಂಥ ಸಂದರ್ಭ ಬಂದಾಗ ಏನಾದರೂ ಸಹಾಯ ಮಾಡೋದಕ್ಕೆ ಮುಂದಾಗಬೇಕು ಅನ್ನೋದಕ್ಕೆ ಈ ವಿದ್ಯಾರ್ಥಿಗಳು ಕಾರಣರಾಗಿದ್ದಾರೆ. ನಿಜಕ್ಕೂ ಇವರು ಅಭಿನಂದನೆಗೆ ಅರ್ಹರು ಅಂತೇಳಿ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ವಡೇರಹಟ್ಟಿ ವಿದ್ಯಾರ್ಥಿಗಳ ಸಾಹಸಕತೆ ಹೇಗಾಯ್ತು, ಸೊ ಇದ್ರ ಬಗ್ಗೆ ಅಲ್ಲಿನ ಪ್ರಾಂಶುಪಾಲರು ಏನ್ ಹೇಳ್ತಾರೆ ಅಥವಾ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ, ಇಂಥ ಒಂದು ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದಿರ್ತಾರೆ ಅವ್ರಿಗೆ, ಹಳ್ಳದಲ್ಲಿ ಈಜಾಡುವಂತದ್ದು, ಕಾಲುವೆಗಳಲ್ಲಿ ಈಜಾಡುವಂತದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಎಲ್ಲೋ ಇನ್ನೊಂದಿಬ್ರು ಮುಳುಗ್ತಾ ಇರೋದನ್ನ ನೋಡಿ ನಾವು ಮುಳುಗ್ಬಿಟ್ರೆ ಅಂತ ಭಯ ಪಟ್ಕೊಳ್ದೆ ಅವ್ರನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ತರಬೇತಿ ನೀಡಿರ್ತಾರೆ, ಅವ್ರ ಪಾಲಕರ ಒಂದು ಪಾತ್ರ ಏನಿರುತ್ತೆ ಅಂತ ಹೇಳಿ. ತರಬೇತಿ ಏನಿರಲ್ಲ, ಅವ್ರ ತರಬೇತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಆ ಥರದ ಸಾಹಸಿ ಪ್ರವೃತ್ತಿಯಲ್ಲಿ ತೊಡಗಿಸ್ಬೇಕು. ಅಂದರೆ ಮಾನವೀಯ ಮೌಲ್ಯಗಳು, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು, ಆಮೇಲೆ ತನ್ನ ಕೈಲಿ ಅದನ್ನ ಅಲ್ಲಿ ಕಷ್ಟದಲ್ಲಿರೋ ಸಹಾಯ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಎಂಥ ಸಂದರ್ಭ ಬಂದ್ರೂ ಜೀವದ ಹಂಗು ತೊರೆದು ಕೂಡ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಅನ್ನೋಂಥ ಮನೋಭಾವನೆ ಮಕ್ಕಳಲ್ಲಿ ಬೆಳೆಸಬೇಕು. ಎಷ್ಟೋ ಸಂದರ್ಭಗಳಲ್ಲಿ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದ್ರೂ ಕೂಡ ನನಗೆ ಯಾಕೆ ಬೇಕು ಅಂತೇಳಿ ಹಿಂದೆ ಸರಿಯುವಂಥ ಜನಗಳ ನಡುವೆ ಎಷ್ಟೋ ದೊಡ್ಡವರೇ ಕೂಡ ತಮ್ಮ ಕೈಲಿ ಸಾಧ್ಯ ಇರುತ್ತೆ ಅದನ್ನು ರಕ್ಷಣೆ ಮಾಡೋದಕ್ಕೆ, ಆದರೆ ನಾವ್ಯಾಕೆ ಮಾಡಬೇಕು, ಆ ರಿಸ್ಕ್ ಯಾಕೆ ತೊಗೋಬೇಕು ಅನ್ನುವಂಥ ಜನಗಳ ನಡುವೆ ಈ ವಿದ್ಯಾರ್ಥಿಗಳು, ಈ ಮಕ್ಕಳು ಒಂದು ರೀತಿ ಅವ್ರ ವಯಸ್ಸಿಗೆ ಮೀರಿದ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಯಾಕೆ ಆ ಥರದ ಒಂದು ವ್ಯವಸ್ಥೆಯಲ್ಲಿ ಅಥವಾ ವಾತಾವರಣದಲ್ಲಿ ಬೆಳೆದಿರಬೇಕು ಆ ಮಕ್ಕಳು. ಸೊ ತಮಗೆ ಈಜು ಬರುತ್ತೆ ಅನ್ನೋದಾದರೆ ಚಿಕ್ಕ ಮಕ್ಕಳು ಸಹಜವಾಗಿ ಈ ಥರದ ಸಾಹಸ ಕೇಳಿದ ತುಂಬ ಕಷ್ಟ, ಭಯ ಇರುತ್ತೆ ಅವರಿಗೆ ಏನಾಗುತ್ತೆ ಅನ್ನೋ ಅಂತೇಳಿ. ಮತ್ತು ಈಜು ಯಾಕಂದರೆ ಇನ್ನೊಂದು ಹಳ್ಳಿಗಳಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಒಂದು ಸಂಸ್ಕಾರ ಇರುತ್ತೆ. ಸಂಸ್ಕಾರ ಅಂದರೆ ಸಹಾಯ ಮಾಡಬೇಕು, ಮತ್ತು ಅವರಿಗೆ ಈಜು ಅನ್ನೋದು ತುಂಬ ಸುಲಭ ಆಗಿರುತ್ತೆ, ಕಲ್ತಿರ್ತಾರೆ ಹಳ್ಳಗಳಲ್ಲಿ ಅಥವಾ ಅಲ್ಲಿರೋಂಥ ತೊರೆಗಳಲ್ಲಿ ಈಜಾಡಿರ್ತಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮಕ್ಕಳು ಇಂಥ ಸಂದರ್ಭನ ಎದುರಿಸಿ ಮಕ್ಕಳನ್ನ ರಕ್ಷಣೆ ಮಾಡೋದಿದೆಯಲ್ಲ ಅದು ನಿಜಕ್ಕೂ ಸಾಹಸದ ಕತೆ. ಹಾಗಾಗಿ ಇಂಥ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿನ ಅಥವಾ ಬೇರೆ ಥರದ ಅಭಿನಂದನೆ ಮಾಡೋ ಮೂಲಕ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇತರೆ ಮಕ್ಕಳಿಗೆ ಕೂಡ ಒಂದು ರೀತಿ ಪ್ರೇರೇಪಣೆ ಆಗುತ್ತೆ. ಎಷ್ಟೋ ಮಕ್ಕಳು ಕೂಡ ಇದೊಂದೇ ಅಲ್ಲ, ಬೇರೆ ಬೇರೆ ಘಟನೆಗಳನ್ನ ನಾವು ನೋಡಿದ್ದೀವಿ. ಏನು ಕೆಲವೇ ಕ್ಷಣಗಳಲ್ಲಿ ಜೀವನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಅಂಥದ್ನೆಲ್ಲ ಒಂದು ಎಲ್ಲವನ್ನು ಜೀವದ ಹಂಗನ್ನು ತೊರೆದು ನಿಭಾಯಿಸಿ ರಕ್ಷಣೆ ಮಾಡಿರ್ತಾರೆ. ಹಾಗಾಗಿ ಇಂಥ ಮಕ್ಕಳು ಯಾರೇ ಮಾಡಲಿ ಅವ್ರಿಗೆ ವಿಶೇಷವಾದಂತಹ ಒಂದು ಗೌರವ ಕೊಡುವಂಥದ್ದು ಅಥವಾ ಗೌರವಕ್ಕಿಂತ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು, ಅವ್ರಿಗೆ ಸಹಾಯ ಮಾಡುವಂಥದ್ದು ಅಥವಾ ಬರೇ ಇದಿಷ್ಟು ಕೊಟ್ಟರೆ ಸಾಲದು. ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿರುತ್ತೆ, ಸೊ ಅವ್ರ ಮನೆಯ ಪರಿಸ್ಥಿತಿ ತುಂಬ ಕಷ್ಟವಾಗಿರುತ್ತೆ. ಅವ್ರಿಗೆ ಬರೀ ಯಾವುದೋ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮಗೆ ಶೌರ್ಯ ಪ್ರಶಸ್ತಿ ಕೊಟ್ಬಿಟ್ಟಿದ್ವಿ ಆಯ್ತು ಹೋಗಿ ಅಂತೇಳಿ ಹೇಳೋ ಬದಲು ಸರ್ಕಾರಗಳು ಅವರಿಗೆ ಸಹಾಯ ಅಂದರೆ ಅಟ್ಲೀಸ್ಟ್ ಶಿಕ್ಷಣವನ್ನು ತುಂಬ ಚೆನ್ನಾಗಿ ಪಡೆಯೋದಕ್ಕೆ ಇನ್ನೇನೆಲ್ಲ ಸಹಾಯ ಮಾಡ್ಬೋದು, ಅವ್ರ ಕುಟುಂಬಕ್ಕೆ ಆರ್ಥಿಕವಾದ ಸಹಾಯ ಹೇಗೆ ಮಾಡ್ಬೋದು ಅಂತೇಳಿ ಒಂದಷ್ಟು ಮಾಡಿದ್ರೆ ಅವರ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ, ಮತ್ತು ಅವ್ರ ಎಜುಕೇಷನ್ಗೂ ಸಹಾಯ ಆಗುತ್ತೆ, ಮತ್ತು ಇತರೆ ವಿದ್ಯಾರ್ಥಿಗಳಿಗೂ ಕೂಡ ಈ ಥರದ ಒಂದು ಸಂದರ್ಭ ಬಂದಾಗ ನಾವು ಕೂಡ ಸಾಧನೆ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ಆಮೇಲೆ ಸಾಹಸವನ್ನು ಮೆರಿಬೇಕು ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಓಕೆ, ಶಾಲೆಯ ಗುರುಗಳಾದ ಇದು ಕೂಡ ಅಲ್ಲಿರುವಂತ ಮಕ್ಕಳಿಗೂ ಕೂಡ ಮಾದರಿ ಆಗುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಧಾನ ಗುರುಗಳು ಇಲ್ಲ ನನ್ನ ಮಕ್ಕಳ ಬಗ್ಗೆ ನಾನು ಮಾತಾಡ್ತೀನಿ, ಇನ್ನೊಂದಷ್ಟು ಅವ್ರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಅವರ ಕರೆಯನ್ನ ಸ್ವಇಚ್ಛೆಯಿಂದ ಮಾಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಅವ್ರ ಜೊತೆ ಮಾತಾಡೋಣ, ಅವರ ಒಂದು ಅಭಿಪ್ರಾಯ ಏನಿದೆ ಅನ್ನ ತಿಳ್ಕೊಳ್ಳೋಣ. ಪೂಜಾರಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆ ಸರ್, ನಿಮ್ಮ ಮಕ್ಕಳು ಈಗ ಏನು ಇಬ್ರು ಸ್ಟೂಡೆಂಟ್ಸ್ ಈ ತರ ಒಂದು ಸಾಹಸ ಕಥೆಯನ್ನ ಮರೆದಿದ್ದಾರೆ, ಶಿವಾನಂದ ಮತ್ತೆ ಸಿದ್ದಪ್ಪ ಹೊಸಟ್ಟಿ ಅಂತ ಹೇಳಿ. ಸೊ ಅವರ ಧೈರ್ಯ ಮೆಚ್ಕೋಬೇಕಾದಂತ
ಅಂತದ್ದೇ. ಈಗ ಈ ಘಟನೆ ಹೇಗಾಯ್ತು ಅಂತ ನಿಮ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದಾರ ಸರ್? ಹೇಳಿ ಹೇಗ್ ಮಾಡಿದ್ರು ಅಂತ ಹೇಳಿ. ಚುನಾವಣೆಗಿಂತ ಮೊದಲಲ್ಲಿ ಹಾಲು ಹಚ್ಚಿಲ್ಲ, ಹಾಲಕ್ಕೆ ನೀರು ಬಿಟ್ಟಿದ್ರು. ಅವಾಗ ನೀರು ಬಿಟ್ಟಾಗ ನೀರು ಸಂಗ್ರಹ ಆಗಿ ನೀರು ಬಹಳಷ್ಟು ಬರ್ತೈತ್ರಿ. ಆ ನೀರು ಬಂದಾಗ ಏನಾಗೈತಿ, ಎರಡು ಹುಡುಗರು ಅಕಸ್ಮಾತ್ ಆಗಿ ಅಲ್ಲಿ ನೀರಾಗ ಮುಳುಗಾಕೊಂಡಾರ. ಅದನ್ನ ಅಲ್ಲಿ ಆ ಹುಡುಗರು ಸುತ್ತಮುತ್ತ ಇದ್ದಂತ ಕೆಲವೊಂದು ಜನರು ಸಲಕ ಸಿಗಡಾಕತ್ತಾರ. ಅದನ್ನ ಕೇಳುವಂತ ಹುಡುಗರು ಇದ್ದು ನೀರಾಗ ಹೋಗ್ಬೇಕಾರ ಆ ಎರಡು ಮಕ್ಕಳ ಸಿದ್ದಪ್ಪ ಶಿವಾನಂದ ವಸತಿ ಮತ್ತೆ ಸಿದ್ದಪ್ಪ ವಸತಿ ಹುಡುಗರು ಆ ನವೀನ್ ಬಿಡಪ್ಪ ಮತ್ತ ಮನೋಜ್ ಹನುಮಂತ ಭಜಂತ ಅನ್ನುವಂತ ವಿದ್ಯಾರ್ಥಿಗಳನ್ನ ಕೈ ಹಿಡಿದ ಕರ್ಕೊಂಡ ಮ್ಯಾಗ ದಂಡಿ ಮ್ಯಾಗ ಬಿಟ್ಟಾರ. ಎಷ್ಟು ವಿದ್ಯಾರ್ಥಿಗಳನ್ನ ಕಾಪಾಡಿದ್ದಾರೆ? ಇಬ್ಬರು ಕಾಪಾಡಿದ್ರು ಮೇಡಮ್. ಇಬ್ಬರನ್ನ ಕಾಪಾಡಿದ್ದಾರೆ? ಇಬ್ಬರು ವಿದ್ಯಾರ್ಥಿ ಇಬ್ಬರು ಕಾಪಾಡಿದಾರೆ. ಅಂದ್ರೆ ಅದೇ ವಯಸ್ಸಿನ ಹುಡುಗರು ಅಥವಾ ಎಲ್ಲ ಇನ್ನೂ ಕೂಡ ದೊಡ್ಡವರ ಚಿಕ್ಕವರ ಹೇಗೆ ಅಂತ? ಈಗ ಹುಡುಗರು ಚಿಕ್ಕವರು ಮೇಡಮ್, ಒಬ್ಬ ಹುಡುಗ ಇದ್ನೇ ಸೊ ಇವರ ಒಂದು ಧೈರ್ಯವನ್ನ ಮೆಚ್ಚಿ ನಿಮ್ಮ ಶಾಲೆ ಕಡೆಯಿಂದ ಸನ್ಮಾನ ಕೂಡ ಮಾಡಿದಿರಾ ಅಂತ ಗೊತ್ತಾಯ್ತು. ಮಾಡಿದ್ರು ಮೇಡಮ್, ಇವ್ರು ಧೈರ್ಯವನ್ನ ಮೆಚ್ಚಿಕರ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಶ್ರೀ ಗಂಗಾಧರ ಸಾಹೇಬರಿಗೆ ನಾವೆಲ್ಲ ಫೋನ್ ಮಾಡಿದ್ರು. ನಿಮ್ಮ ಟಿವಿ ಸಿಬ್ಬಂದಿ ಅವರು ಸುಲೇಖ ಅವ್ರಿಗೆ ಬಂದು ಮಾತಾಡಿದ್ರು. ಮಾತಾಡಿದ ಸ್ವತಃ ಬಿ ಓ ಸರ್ನ ಇದು ನಮ್ಮ ಸ್ಕೂಲಿಗೆ ಬಂದಕಾರ ವಿದ್ಯಾರ್ಥಿಗಳು ಸನ್ಮಾನ ಮಾಡಿಕಾರ ಅವ್ರ ಧೈರ್ಯ ಸಾಹಸವನ್ನ ಮೆಚ್ಚಿಕಾರ ಅವರು ಮಾತಾಡ್ಯಾರ ಟಿವಿ ಒಳಗ. ಸೊ ಈಗ ಈ ಮಕ್ಕಳ ಒಂದು ಶೌರ್ಯಕ್ಕೆ ಮುಂದೆ ಯಾವ ರೀತಿಯಾಗಿ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಶಾಲೆ ಪರವಾಗಿ? ಮೇಡಮ್, ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರ ಧೈರ್ಯ ಸಾಹಸ ಮೆಚ್ಚಿಕೊಂಡು ಮಾನ್ಯ ಡಿಡಿ ಪಿ ಸಾಹೇಬರಿಗೆ ಶೌರ್ಯ ಪ್ರಶಸ್ತಿ ಸಲುವಾಗಿ ರೆಕಮೆಂಡೇಶನ್ ಮಾಡ್ಯಾರ ಮೇಡಮ್. ಒಟ್ಟಾರೆ ಈ ತರ ಒಂದು ಮಕ್ಕಳ ಒಂದು ಕೆಲಸ ಏನಿದೆ ಅದು ಎಲ್ಲಾ ಮಕ್ಕಳಲ್ಲೂ ಕೂಡ ಬಂದ್ರೆ ಇನ್ನಷ್ಟು ಚೆನ್ನಾಗಿರುತ್ತಲ್ವಾ? ಈ ಮಕ್ಕಳನ್ನ ಇಟ್ಕೊಂಡು ಏನಾದ್ರೂ ಬೇರೆ ರೀತಿ ಪಾಠ ಹೇಳ್ಕೊಡುವಂತದ್ದು ಬೇರೆ ಮಕ್ಕಳಿಗೆ ಏನಾದ್ರು ಮಾಡ್ತಾ ಇದ್ರಾ ಹೇಗೆ? ಮೇಡಮ್, ನಾವ್ ಇನ್ನೇನ್ ವಿಚಾರ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಸುತ್ತಮುತ್ತ ಹಾಲಿರೋದ್ರಿಂದ ನಾವು ವಿದ್ಯಾರ್ಥಿಗಳಿಗೆ ಇದು ಕಳಿಸ್ಬೇಕಂತ ಒಂದ್ ವಿಚಾರ ಮಾಡಿದ್ವಿ ಮೇಡಮ್. ಇದಕ್ಕೆ ನಮ್ಮ ಎಸ್ ಡಿ ಎಂ ಸಿ ಅವರು, ಗ್ರಾಮ ಪಂಚಾಯತ್ ಅವರು, ತಾಲೂಕ್ ಪಂಚಾಯತಿ ಮೆಂಬರ್, ಜಿಲ್ಲಾ ಪಂಚಾಯತಿ ಮೆಂಬರ್ ಸರ್ ಸಹಕಾರ ಕೊಟ್ಟಾರ ಮೇಡಮ್. ಇವರೇ ಗುರುಗಳೇ, ಈಗ ನಿಮ್ಮ ವಿದ್ಯಾರ್ಥಿಗಳು ಮಾಡಿರುವಂತ ಸಾಹಸ ಗಾಥೆಯನ್ನ ಅನೇಕ ವಿದ್ಯಾರ್ಥಿಗಳಿಗೆ ಅಥವಾ ಅವ್ರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ತಿಳಿಸುವಂತ ಕಾರ್ಯಕ್ರಮಗಳನ್ನಾದ್ರೂ ಮಾಡ್ಬೇಕು ನೀವು. ಯಾಕೆಂದ್ರೆ ಈಗಂದ್ರೆ ನೀವು ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೀವು ಮಾಡ್ತಿರಲ್ವಾ, ಸೊ ಅಂತ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಕರೆಸಿ ಅಥವಾ ಅವ್ರ ಜೊತೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಈ ವಿದ್ಯಾರ್ಥಿಗಳ ಬಗ್ಗೆ ಇತರೆ ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸುವಂತ, ಅಂದ್ರೆ ಇವರು ಇಂಥ ಸಂದರ್ಭದಲ್ಲಿ ಈ ರೀತಿ ಜೀವದ ಹಂಗು ತೊರೆದು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಅಂದ್ರೆ ನೀವು ಕೂಡ ಈ ತರ ಸಂದರ್ಭ ಬಂದ್ರೆ ನಿಮ್ಗೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ, ಅಂದ್ರೆ ಕೇವಲ ಈ ಅಂದ್ರೆ ಕಷ್ಟದವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋದಲ್ಲ, ನೀರಲ್ಲಿ ಬಿದ್ದವ್ರಿಗೆ ಮಾತ್ರ ಸಹಾಯ ಮಾಡ್ಬೇಕು ಅಂತಲ್ಲ, ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದ್ ರೀತಿ ಸಹಾಯ ಮನೋಭಾವ, ಅಂದ್ರೆ ತೊಂದರೆಯಲ್ಲಿ ಇದ್ದವ್ರಿಗೆ ಸಹಾಯ ಮಾಡ್ಬೇಕು, ಮತ್ತೆ ಅವ್ರಿಗೆ ಇತರ ವಿದ್ಯಾರ್ಥಿಗಳ ಜೊತೆ ನಾವು ಎಲ್ಲರೂ ಸಮಾನ ಮನಸ್ಕರು, ಮತ್ತೆ ನಾವೆಲ್ಲ ಒಟ್ಟಾಗಿರ್ಬೇಕು, ಮತ್ತೆ ನಾವೆಲ್ಲರೂ ಒಂದೇ ಅನ್ನೋ ತರದ ಭಾವನೆಯನ್ನ ಬಿಂಬಿಸುವಂತ ಕಾರ್ಯಕ್ರಮಗಳನ್ನ ಈ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಮಾಡಬಹುದಾ? ಯಾಕಂದ್ರೆ ಈಗ ಏನಾಗುತ್ತೆ, ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಕಳ್ಸಿಬಿಡ್ತೀರಿ, ಅದಾದ್ರೆ ಅಲ್ಲ ಅಂತ ಅಂದ್ರೆ ಇವರ ಈ ವಿದ್ಯಾರ್ಥಿಗಳ ಸಾಹಸವನ್ನ ಇಟ್ಟುಕೊಂಡು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ಬೋದು. ಆಮೇಲೆ ನೋಡಿ, ಮಲಾಲ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿನಿ ಏನು ಉಗ್ರರ ವಿರುದ್ಧ ಸಿಡಿದೆದ್ದು ನೊಬೆಲ್ ಪ್ರಶಸ್ತಿ ಹೇಗೆ ಪಡ್ಕೊಂಡು ಪ್ರೇರೇಪಣೆ ಆದ್ರು, ಹಾಗೆ ಈ ತರ ನಿಮ್ಮ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಬೇರೆ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಉತ್ತೇಜನ ಕೊಡುವಂತ, ಅವ್ರಿಗೆ ಸ್ಫೂರ್ತಿ ಕೊಡುವಂತ ಕೆಲಸಗಳನ್ನ ಮಾಡಿ, ಕಾರ್ಯಕ್ರಮಗಳನ್ನ ಮಾಡಿ ಅಂತ. ಈಗಾಗಲೇ ಸರ್ ನಾವು ಪ್ರತಿ ಶನಿವಾರ ಬ್ಯಾಗ್ಲೆಸ್ ಡೇ ಅಂತ ಕಾರ್ಯಕ್ರಮ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳಿಗಿಂತ ಸಾಹಸ ಕಥೆಗಳನ್ನ ಹೇಳೋದು ಮತ್ತೆ ಅವರಿಂದ ನಾವು ಒಳ್ಳೆ ಕೆಲಸ ನಡೆಸ್ತೇವೆ ಸರ್. ಅವ ಶನಿವಾರಕ್ಕೊಮ್ಮೆ ಅವ್ರ ಪಾಠ ಕಲಿತು ತರೋದಿಲ್ರಿ, ಅವರ ಭಾಷಣ ಸ್ಪರ್ಧೆ ಆಯ್ತು ಚಿತ್ರಕ್ಕೆ ಸಾಧ್ಯ ಆದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ಬೇರೆ ಏನಾದ್ರು ಸರ್ಕಾರದಿಂದ ಸಹಾಯವಾದ್ರೆ ಬಹುಶಃ ಬಡ ಮಕ್ಕಳಾಗಿರ್ತಾರೆ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಏನಾದ್ರು ಸಹಾಯ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅಂತ ನೋಡಿ ಸಹಾಯ ಮಾಡಿಸಿ. ಯಾಕೆಂದ್ರೆ ಒಂದ್ ವೇಳೆ ಏನಾದ್ರು ರಕ್ಷಣೆ ಮಾಡಕ್ ಹೋಗಿ ಆ ಜೀವಗಳಿಗೆ ತೊಂದರೆ ಆಗಿದ್ರೆ ಆ ಕುಟುಂಬ ಎಷ್ಟು ಸಫಲ ಆಗ್ತಿದ್ದ ಅಲ್ವಾ, ಹಾಗಾಗಿ ಇಡೀ ಕುಟುಂಬ ಕೂಡ ಒಂದ್ ರೀತಿ ಆ ಸಾಹಸಕ್ಕೆ ಪ್ರೇರೇಪಣೆ ಆಗಿರುತ್ತೆ, ಮತ್ತೆ ಅವ್ರ ಕುಟುಂಬದ ಆರ್ಥಿಕ ಒಂದು ಪುನಶ್ಚೇತನ ಕಾರಣದಕ್ಕೋಸ್ಕರ ಅವ್ರಿಗೆ ಕುಟುಂಬಕ್ಕೆ ಏನಾದ್ರು ಧನ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಶಿಕ್ಷಣ ಇಲಾಖೆಯಿಂದ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಇಂದ ಕೊಡ್ಸಕ್ ಸಾಧ್ಯ ಆಗುತ್ತಾ ನೋಡಿ, ಹಂಗೂ ಪ್ರಯತ್ನ ಪಡ್ಬೋದು.
ಧನ್ಯವಾದ ಧನ್ಯವಾದ ಪೂಜಾರಿ ಸರ್ ಮಾತನಾಡಿದಕ್ಕೆ. ನಿಮ್ಮಂತ ಗುರುಗಳು ಅಂತ ಮಕ್ಕಳಿಗೆ ಇನ್ನೊಂದಷ್ಟು ಹೆಲ್ಪ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ಬೇಕು. ಅಲ್ಲಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನಿದ್ದಾರೆ, ಶಾಸಕರು ಏನಿದ್ದಾರೆ, ಅವ್ರಿಗೆಲ್ಲ ಈ ವಿಷಯವನ್ನ ಮುಟ್ಸಿ ಆ ಮಕ್ಕಳಿಗೆ ಒಂದಷ್ಟು ಒಳ್ಳೇದಾಗುವಂತದ್ದು ಅಥವಾ ಈ ತರ ವಿದ್ಯೆಗಳನ್ನ ಕಲಿಸುವಂತ ಒಂದು ನಿಟ್ಟಿನಲ್ಲಿ ಶಾಲೆಯ ಪ್ರಾಂಶುಪಾಲರಾಗಿ ನೀವು ಅದನ್ನ ಮಾಡಬಹುದು, ನೀವು ಅದನ್ನ ಖಂಡಿತ ಮಾಡಿ. ಧನ್ಯವಾದ ಇಂಚರ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಈ ತರದ ಒಂದು ಪಾಠವನ್ನ ಕೂಡ ಹೇಳ್ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಾವು ಓದಿಗಿಂತ ಒಬ್ಬರು ಜೀವನ ಕಾಪಾಡುವಂತದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಶಾಲೆಗಳನ್ನ ನಾವು ಕೇಳಿರೋದುಂಟು. ಸೊ ಆ ಒಂದು ನಿಟ್ಟಿನಲ್ಲಿ ಮಕ್ಕಳು ಒಂದು ಕೆಲಸವನ್ನ ಮಾಡಿದ್ರ ಅಂತ ಹೇಳಿ. ಅದೇನೆ, ಯಾಕೆ ಮನೆಯೇ ಮೊದಲ ಪಾಠ ಶಾಲೆ ಅಂತ ಹೇಳ್ತಾರೆ ಅಂದ್ರೆ, ಮನೆಗಳಲ್ಲೇ ಮಕ್ಕಳಿಗೆ ಈ ತರದ ಒಂದು ಶಿಕ್ಷಣವನ್ನ, ಈ ತರದ್ದು ಅಂದ್ರೆ ಈಜ್ ಕಲೀರಿ ಅಂತಲ್ಲ, ಈಜ್ ಕಲಿಬೇಕು. ಕಲ್ತ ಈಜನ್ನ ಸಂದರ್ಭ ಬಂದ್ರೆ ಆ ವಿದ್ಯೆನ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನುವಂತ ಚಿಂತನೆಯನ್ನ ಹೇಳಿದ್ರೆ, ಅಥವಾ ಹೇಳಿರೋ ಕಾರಣಕ್ಕೋಸ್ಕರನೇ ಇವ್ರು ಸಹಾಯ ಮಾಡಿರೋದು. ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲೆಗಳಲ್ಲಿ ಶಿಕ್ಷಕರು ಕೇವಲ ಪಠ್ಯಗಳನ್ನಷ್ಟೇ ಕಲಿಸದೆ, ಪಠ್ಯಗಳಿರುವಂತಹ ವಿಷಯವನ್ನಷ್ಟೇ ಹೇಳದೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ಈ ತರದ ಕ್ರೀಡೆಗಳಿರ್ಬೋದು ಅಥವಾ ಜಂಪಿಂಗ್ ಇರ್ಬೋದು ಅಥವಾ ಕ್ರೀಡೆಗೆ ಸಂಬಂಧಪಟ್ಟ ಆಟಗಳನ್ನ ಹೇಳ್ಕೊಡುವ ಮೂಲಕ ಅವರಲ್ಲಿ ಒಂದು ರೀತಿ ಮಾನಸಿಕ ಸದೃಢತೆಯನ್ನ, ದೈಹಿಕ ಸದೃಢತೆಯನ್ನ ಕಾಯ್ದುಕೊಂಡು ಅವರು ಎಂಥ ಸಂದರ್ಭದಲ್ಲೂ ಕೂಡ ಸಂದರ್ಭವನ್ನು ನಿಭಾಯಿಸಬಲ್ಲರು ಅನ್ನುವಂತಹ ಒಂದು ಚಾಕಚಕ್ಯತೆಯನ್ನು ಅವರಲ್ಲಿ ಮೂಡಿಸಿದ್ರೆ ಎಂಥ ಸಂದರ್ಭವನ್ನು ಕೂಡ ಅವ್ರು ನಿಭಾಯಿಸಬಲ್ಲರು. ಯಾಕೆ ಚೀನಾದಂತಹ ದೇಶಗಳಲ್ಲಿ ಒಲಿಂಪಿಕ್ನಲ್ಲಿ ಅತಿ ಹೆಚ್ಚು ಚಿನ್ನದ ಪದಕಗಳನ್ನು ಯಾಕೆ ಗಳಿಸ್ತಾರೆ ಅಲ್ಲಿನ ವಿದ್ಯಾರ್ಥಿಗಳು ಅಂದರೆ, ಅಲ್ಲಿನ ಕ್ರೀಡಾಪಟುಗಳು ಅಂದರೆ, ಚಿಕ್ಕಂದಿನಲ್ಲೇ ಅವರಿಗೆ ಅಂಥ ಕಸರತ್ತನ್ನು ದೇಹಕ್ಕೆ ಕೊಟ್ಟಿರ್ತಾರೆ, ಅಂಥ ಒಂದು ಸಂಸ್ಕಾರವನ್ನು ಕೊಟ್ಟಿರ್ತಾರೆ. ನಮ್ಮಲ್ಲೂ ಕೂಡ ಶಿಕ್ಷಣದ ಜೊತೆಗೆ ಕಷ್ಟದ ಸಂದರ್ಭಗಳು ಬಂದರೆ ಅಥವಾ ಪ್ರತಿಕೂಲ ಸಂದರ್ಭಗಳು ಬಂದರೆ ಅದನ್ನು ಹೇಗೆ ನಿಭಾಯಿಸಬೇಕು. ಯಾಕೆ ಮಲಾಲಾ ಅಂಥವರು ಏನು ಉಗ್ರಗಾಮಿಗಳ ವಿರುದ್ಧ ಸೆಡೆದೆದ್ದು ದೇಹಕ್ಕೆ ಗುಂಡು ಬಿದ್ದರೂ ಕೂಡ ಅವ್ರ ವಿರುದ್ಧ ಸೆಡೆದೆದ್ದು ವಿದ್ಯಾರ್ಥಿಗಳ ಶಿಕ್ಷಣ ಬೇಕಂತ ಯಾಕೆ ದನಿ ಎತ್ತಿದ್ರು? ಆಮೇಲೆ ಯಾಕೆ ಮಲ್ಲವನಂತ ಏನು ಕೊಪ್ಪಳದಂತ ಒಬ್ಬ ವಿದ್ಯಾರ್ಥಿನಿ ನನ್ನ ಊರಿಗೆ ಶೌಚಾಲಯ ಬೇಕಂತೇಳಿ ಯಾಕೆ ದನಿ ಎತ್ತಲು? ಯಾಕೆ ಕಿಶನ್ ಅಂತವ್ರು ಪುಟ್ಬಾತ್ ಅಂತ ಸಿನಿಮಾ ಮಾಡ್ಕೊಂಡು ಯಾಕೆ ಒಂದು ದೊಡ್ಡ ಸಾಹಸ ಮಾಡ್ರು? ಹೀಗೆ ಅನೇಕ ಉದಾಹರಣೆಗಳು ನಮ್ಗೆ ಸಿಗುತ್ತೆ. ಅಂದ್ರೆ ಚಿಕ್ಕ ಮಕ್ಕಳಲ್ಲೇ ನೀವು ಚಿಕ್ಕ ಮಕ್ಕಳಂದ್ರೆ ಚಿಕ್ಕ ಮಕ್ಕಳಾಗೇ ಇರಬೇಕು ಅಂತೇನಿಲ್ಲ, ನೀವು ಅಸಾಮಾನ್ಯವಾದ ಸಾಧನೆಯನ್ನ ಮಾಡಬಲ್ಲರು, ಮಾಡಬಲ್ಲಿರಿ ಅಂತೇಳಿ ಅವ್ರಿಗೆ ಒಂದು ಪ್ರೇರೇಪಣೆ ತುಂಬಿದ್ರೆ ಖಂಡಿತ ಸಾಧನೆ ಮಾಡ್ತಾರೆ, ಈ ತರದ ಒಂದು ಸಾಹಸವನ್ನ ಮೆರೀತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಒಟ್ಟಾರೆಯಾಗಿ ಈ ಮಕ್ಕಳ ಒಂದು ಹೆಮ್ಮೆಯ ವಿಷಯ ನಮ್ಗೆ ಖಂಡಿತ ಇಂಚರ ವಾಹಿನಿಗೆ ಇಂಥ ಮಕ್ಕಳ ಒಂದು ಪ್ರತಿಭೆಯನ್ನ ತೋರಿಸುವಂತ ಒಂದು ನಿಟ್ಟಿನಲ್ಲಿ ನಮ್ಮ ರಿಪೋರ್ಟರ್ಗಳು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಹೇಳಿದ್ರೆ ಇಂಥ ಮಕ್ಕಳು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಈ ಒಂದು ವಿಷಯವನ್ನ ಮುಟ್ಟಿಸ್ಲೇಬೇಕು, ಮಾಧ್ಯಮದ ಮೂಲಕ ಮಕ್ಕಳ ಒಂದು ಶೌರ್ಯವನ್ನ, ಸಾಹಸವನ್ನ ಒಂದು ಶೌರ್ಯ ಪ್ರಶಸ್ತಿಗೆ ಒಂದು ಶಿಫಾರಸು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಲ್ಲಿನ ಗ್ರಾಮಸ್ಥರಾಗ್ಲಿ, ಅಲ್ಲಿ ಊರಿನ ಒಂದು ಏನ್ ಹಿರಿಯರಿದ್ದಾರೆ ಎಲ್ಲರೂ ಕೂಡ ಒಂದು ಶಿಫಾರಸನ್ನ ಮಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಈ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿ ಸಿಗ್ಬೇಕು ಅಂತ ಹೇಳಿ ನಮ್ಮ ಕಡೆಯಿಂದ ಕೂಡ ಕೇಳ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ ನಾವು. ಯಾಕಂತ ಹೇಳಿದ್ರೆ ಈ ಒಂದು ಘಟನೆ ನಮ್ಗೆ ತಡವಾಗಿ ಬಳಕೆಗೆ ಬಂದಂತದ್ದು. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಯಾರು ಕೂಡ ಇದನ್ನ ಹೈಲೈಟ್ ಮಾಡಲಿಲ್ಲ. ನಮ್ಮ ಇಂಚರ ವಾಹಿನಿ ತಂಡ ಹೋಗಿ ಈ ಒಂದು ವಿಷಯವನ್ನ ತಿಳಿಸಿ ಆ ಮಕ್ಕಳಿಗೆ ಏನಾದ್ರೂ ಒಂದಷ್ಟು ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಅವರ ಒಂದು ಪ್ರತಿಭೆಯನ್ನ ಗುರುತಿಸಿ ಮಾಡುವಂತ ಕೆಲಸದಲ್ಲಿ ನಾವು ಕೈ ಹಾಕಿದೀವಿ ಅಂತ ಖಂಡಿತವಾಗಿ ನಮ್ಗೆ ಹೆಮ್ಮೆ ಇದೆ. ಇಂಥ ಮಕ್ಕಳು ಇನ್ನೊಂದಷ್ಟು ಬೇಕು ಅಂತ ಅನ್ಸುತ್ತೆ ಸಮಾಜಕ್ಕೆ. ಬರೀ ಇದೊಂದೇ ಕೆಲಸ ಅಂತ ಹೇಳಿ ಸಮಾಜಮುಖಿ ಕೆಲಸಗಳಿಗೆ ಬೇಕು ಅಂತ ಅನ್ಸುತ್ತೆ. ಅಲ್ಲ, ಬೇಕಲ್ಲ, ತಯಾರು ಮಾಡಬೇಕು. ಎಲ್ಲ ಮಕ್ಕಳು ಕೂಡ ಸಾಧ್ಯತೆ ಇದೆ, ಎಲ್ಲರೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ, ಎಲ್ಲರ ಮನಸ್ಸನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ಮಕ್ಕಳನ್ನ ಎಂತ ವಾತಾವರಣದಲ್ಲಿ ಬೆಳೆಸ್ತಾರೆ, ಅವ್ರಿಗೆ ಯಾವ ತರದ ಶಿಕ್ಷಣವನ್ನ ಕೊಡ್ತಾರೆ, ಚಿಕ್ಕಂದಿನಲ್ಲೇ ಯಾವ ತರದ ಚಿಂತನೆಗಳನ್ನ ಅವರಲ್ಲಿ ಬಿತ್ತಾರೆ. ಯಾಕೆ ಶಿವಾಜಿ ಅಂತ ದೊಡ್ಡ ಮಹಾರಾಜ ಒಂದು ಪರಾಕ್ರಮವನ್ನು ಮೆರಿತಾನೆ, ಒಂದು ಮಹಾರಾಜ ಆಗ್ತಾನೆ, ಯಾಕೆಂದ್ರೆ ಅವ್ರ ತಾಯಿ ಜೀಜಾಬಾಯಿ ಚಿಕ್ಕಂದಿನಲ್ಲಿ ಅವ್ರಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳುವ ಮೂಲಕ ಅವರಲ್ಲಿ ಒಂದು ರೀತಿ ದೇಶಭಕ್ತಿಯ ಚಿಂತನೆ, ಒಂದು ರೀತಿ ನೀನ್ ರಾಜನ ಆಗ್ಬೇಕು ಅನ್ನುವಂತ ಚಿಂತನೆಯನ್ನ ಬಿಂಬಿಸಿದಾಗ ಅವರು ನಾನು ಕೂಡ ಆಗ್ಬೇಕು ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಮೊದಲು ನೀವು ಯಾವ ತರದ ಈ ದೇಶದ ಪ್ರಜೆ ಆಗ್ಬೇಕು, ನೀವೇನಾಗ್ಬೇಕು ಮೊದಲು ನಾನು ಆ ಥರದ ಒಂದು ಸಂಸ್ಕಾರವನ್ನು ಬೆಳೆಸಬೇಕು. ಸಿದ್ದಯ್ಯ ಪುರಾಣಿಕರನ್ನು ಇನ್ನು ಓದಿ ಬೋಧಕನಾಗು, ಕಾದಿ ಯೋಧನೆಯಾಗು, ದುಡಿದು ಗಳಿಸಿ ಶ್ರಮಿಸಿ ಏನಾದರೂ ಆಗು, ಮೊದಲು ಮಾನವನಾಗು ಅಂತೇಳಿ. ಅಂದ್ರೆ ನಾವು ಏನಾಗ್ಬಿಟ್ಟಿದೀವಿ ಅಂದ್ರೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಷ್ಟ ಆಗ್ಬಿಟ್ರೆ ಸಾಕು ಅಂತೇಳಿ. ಅಂದ್ರೆ ಮಾನವೀಯತೆ ನಿಲ್ದ್ಮೇಲೆ ಅವ್ನು ಏನಾದ್ರೇನು ಅಥವಾ ಹಾಗಾಗಿ ನೀನ್ ಏನಾದ್ರೂ ಆಗು, ಆದ್ರೆ ನಿನ್ನಲ್ಲಿ ಮೊದಲು ಮಾನವೀಯತೆ ಅಂದ್ರೆ ಈಗ ಈ ವಿದ್ಯಾರ್ಥಿಗಳು ಮಾಡಿದಾರಲ್ಲ ಅದೇ ಮಾನವೀಯತೆ. ಅಂದ್ರೆ ನನಗೆ ಯಾಕೆ ಬೇಕು ನೀರು, ನಾನು ಮುಳುಗ್ಬಿಡ್ತೀನಿ, ಅಪ್ಪ ಅಮ್ಮ ಬೈತಾರೆ, ಯಾಕೆ ಬೇಕು ಅಂತೇಳಿ ಎದ್ರಕಂಡು ಅವರು ಹೋಗಿದ್ರೆ ಅವತ್ತು ಒಂದಷ್ಟು ಜೀವಗಳು ಬದುಕ್ತಾ ಇರಲಿಲ್ಲ. ಇವತ್ತು ಒಂದಷ್ಟು ಜೀವ ಅಲ್ಲಿ ಬದುಕಿದಾವೆ ಅಂದ್ರೆ ಈ ವಿದ್ಯಾರ್ಥಿಗಳಲ್ಲಿರುವಂತಹ ಮಾನವೀಯತೆ ಅಂತಃಕರಣವೇ ಕಾರಣ. ಹಾಗಾಗಿ ಮಕ್ಕಳಲ್ಲಿ ಶಿಕ್ಷಕರು ಮತ್ತೆ ಪೋಷಕರು ಚಿಕ್ಕಂದಿನಿಂದಲೇ
ನೀವು ಮಾನವರಾಗಿ ಮಾನವರಾಗಿ ಅಂದ್ರೆ ನೀವು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳಿ. ಇನ್ನರ ಅಂದ್ರೆ ಕಷ್ಟದಲ್ಲಿದ್ದವರಿಗೆ ಹೇಗೆ ಸಹಾಯ ಮಾಡಬೇಕು, ಆಮೇಲೆ ನಾವು ಹೇಗೆ ಗುರು ಹಿರಿಯರನ್ನ ಗೌರವಿಸ್ಬೇಕು, ಮತ್ತೆ ಹೇಗೆ ಪ್ರತಿಕೂಲ ಸಂದರ್ಭ ಬಂದಾಗ ಅದನ್ನ ಹೇಗೆ ನಿಭಾಯಿಸ್ಬೇಕು, ಆಮೇಲೆ ತುಂಬಾ ಒತ್ತಡ ಬಂದಿರುತ್ತೆ ಅಥವಾ ಕಿಡ್ನಾಪ್ ಮಾಡಿರುತ್ತೆ ಅಂತ ಸಂದರ್ಭದಲ್ಲಿ ಹೇಗೆ ಚಾಕಚಕ್ಯತೆಯನ್ನ ಪ್ರದರ್ಶನ ಮಾಡಬೇಕು, ಇವೆಲ್ಲವನ್ನ ಕಲಿಸ್ತಾ ಹೋದ್ರೆ ಅವ್ರಿಗೆ ನೀಡ್ತಾ ಹೋದ್ರೆ ಅವರು ಚಿಕ್ಕಂದಿನಲ್ಲಿ ಅದನ್ನೆಲ್ಲವನ್ನು ಪಡೆದುಕೊಂಡು ಒಂದು ದೊಡ್ಡವರಾದಾಗ ಒಂದು ಒಳ್ಳೆ ಸದೃಢ ಯುವಕರಾಗ್ತಾರೆ, ಮತ್ತೆ ಈ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಒಂದು ಉತ್ತಮವಾದಂತಹ ಸಮಾಜವನ್ನ ಕಟ್ಟೋದಕ್ಕೆ ಅವರು ಕೂಡ ಕಾರಣರಾಗ್ತಾರೆ. ಹಾಗಾಗಿ ಸಾಧ್ಯತೆ ಇದೆ, ಎಲ್ರು ಕೂಡ ಇಂತಹ ಸಾಹಸವನ್ನ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ಎಲ್ರಿಗೂ ಅವಕಾಶ ಸಿಗಲ್ಲ, ಕೆಲವ್ರಿಗೆ ಅವಕಾಶ ಸಿಕ್ಕರು ಮಾಡೋದಿಲ್ಲ, ಅವರು ಮನುಷ್ಯರಲ್ಲ. ಆದ್ರೆ ಈ ವಿದ್ಯಾರ್ಥಿಗಳು ತಮ್ಮ ಶಕ್ತಿಯನ್ನ ಮೀರಿ ಪ್ರಾಣವನ್ನ ಜೀವದ ಹಂಗನ್ನ ತೊರೆದು ಎಲ್ಲಿ ಏನಾಗುತ್ತೋ ಅನ್ನೋ ಸಂದರ್ಭದಲ್ಲಿ ನನಗೆ ಯಾಕೆ ಬೇಕು, ಬೇಗ ಓಡ್ಬಾ ಅಲ್ಲಿಂದ ಬಾ, ಏನಾರ ಹಾಳಾಗ್ಲ ಹೋಗ್ಲಿ ಅನ್ನುವಂತ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ನೀರಿಗೆ ಇಳಿದು ಜಿಗಿದು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಅದು ಹೆಮ್ಮೆ ಪಡುವಂತ ವಿಷಯ ಮತ್ತೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿರೋದು. ಹೀಗಾಗಿ ಈ ವಿದ್ಯಾರ್ಥಿಗಳು ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ಇಂಥ ವಿದ್ಯಾರ್ಥಿಗಳು ರೂಪುಗೊಳ್ಳೋದಕ್ಕೆ ಇತರೆ ವಿದ್ಯಾರ್ಥಿಗಳು ಈ ರೀತಿಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದು ಪೋಷಕರು ಮತ್ತೆ ಶಿಕ್ಷಕರು ಅವರಲ್ಲಿ ಈ ತರದ ಚಿಂತನೆಗಳನ್ನ ಬಿತ್ತಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಓಕೆ, ಒಟ್ಟಾರೆಯಾಗಿ ಈಗ ಈ ಬಗ್ಗೆ ಮಾತಾಡ್ಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಳಗಾವಿ ಮಾಜಿ ಅಧ್ಯಕ್ಷರು ನಂದಕಿಶೋರ್ ಗೌಡರ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಈ ಒಂದು ಇಬ್ಬರು ಮಕ್ಕಳ ಶಿವಾನಂದ ಮತ್ತೆ ಸಿದ್ದಪ್ಪ ಹೊಸಟ್ಟಿ ಅಂತ ಏನಿದ್ದಾರೆ, ಸೊ ಅವರ ಒಂದು ಸಾಹಸ ಕತೆ ತಮ್ಗೆ ಗೊತ್ತಾಗಿದೆಯಾ ಸರ್? ಸರ್, ಈಗ ನಿಮ್ಗೆ ಗೊತ್ತಾಗಿದೆ ಒಡೆರಹಟ್ಟಿಯಲ್ಲಿ ಮಕ್ಕಳು ಇಬ್ರು ಸಾಹಸವನ್ನ ಮೆರೆದಿದ್ದಾರೆ, ಕಾಪಾಡಿದ್ದಾರೆ ಮಕ್ಕಳನ್ನ ಅಂತ ಹೇಳಿ. ಓಕೆ, ಆ ಮಕ್ಕಳ ಬಗ್ಗೆ ಗೊತ್ತಾಗಿದ್ರೆ ಆ ಮಕ್ಕಳ ಬಗ್ಗೆ ಆ ಧೈರ್ಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜೊತೆಗೆ ಆ ಮಕ್ಕಳಿಗೆ ಈಗ ನೀವು ಕೂಡ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿರುವಂತವ್ರು, ಅವ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ಈಗ ಅವ್ರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ರೆಕಮೆಂಡೇಶನ್ ಮಾಡ್ತೀವಿ ಮೇಡಮ್. ಶೌರ್ಯ ಪ್ರಶಸ್ತಿ, ಈಗ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಇಂದ ಯಾರು ಶೌರ್ಯ ಪ್ರಶಸ್ತಿ ಹೇಳಿಲ್ಲ, ಅವರು ಈ ಮಕ್ಕಳು ಧೈರ್ಯವಾಗಿ ಆ ಹುಡುಗನ ತೆಗೆದು ಜೋಪಾರ ಮಾಡಿದ್ದಾರೆ, ಅವ್ರಿಗೆ ನಾವು ಶೌರ್ಯ ಪ್ರಶಸ್ತಿ ಕೊಡಕ್ಕೆ ರೆಕಮೆಂಡೇಶನ್ ಮಾಡಕ್ಕೆ ನಾನು ಇದು ಮಾಡ್ತೀನಿ ನಮ್ಮ ಡಿಪಾರ್ಟ್ಮೆಂಟ್ ಗೆ. ಓಕೆ, ಇಂತ ಮಕ್ಕಳು ಇನ್ನಷ್ಟು ಜನ ಜಾಸ್ತಿ ಅಲ್ಲಿ ಒಡೆರಹಟ್ಟಿಯಲ್ಲಿ ಇದಾರ, ಹೇಗೆ ನಿಮ್ ತಮ್ಮ ಗಮನಕ್ಕೆ ಏನಾದ್ರು ಇದೆಯಾ? ಆ ರೀತಿಯಲ್ಲಿ ಗಮನಕ್ಕೆ ಬಂದಿಲ್ಲ, ಯಾಕಂದ್ರೆ ಹಳ್ಳಿ ಮಟ್ಟದಲ್ಲಿ ಒಂದ್ ಸ್ವಲ್ಪ ಧೈರ್ಯಶಾಲಿ ಮಕ್ಕಳು ಇರ್ತಾರೆ, ಯಾಕಂದ್ರೆ ಆ ಹುಡುಗರು ಆ ಮಕ್ಕಳನ್ನು ತೆಗೆದು ಅವ್ರಿಗೆ ಒಂದು ಬದುಕುವ ಹಕ್ಕನ್ನು ಕೊಟ್ಟಿದ್ದಾರೆ, ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕಾದದ್ದು ನಮ್ ಕರ್ತವ್ಯ ಮೇಡಮ್. ಖಂಡಿತ ಖಂಡಿತ ಸರ್, ಆ ಒಂದು ನಿಟ್ಟಿನಲ್ಲಿ ಕೆಲಸ ಕೈಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಇಂಚಾರ್ಜ್ ಜೊತೆ ಮಾತನಾಡಿದಕ್ಕೆ. ಕಡೆದಾಗಿ ಈ ಒಂದು ಘಟನೆ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ನಾನು ಏನಂದ್ರೆ ವಿದ್ಯಾರ್ಥಿಗಳು, ಅದೇ ಈ ತರ ವಿದ್ಯಾರ್ಥಿಗಳು ಎಲ್ಲರೂ ಆಗೋದಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಲ್ಲಿ ಈ ತರದ ಒಂದು ಕಲ್ಲು ಏನು ಕಗ್ಗಲ್ ಹೇಗಾಗಿರುತ್ತೆ, ಆ ಕಗ್ಗಲನ್ನ ಕೆತ್ತಿದಾಗಲೇ ಮಾತ್ರ ಒಂದು ಒಳ್ಳೆ ಶಿಲ್ಪ ಮೂರ್ತಿ ಆಗೋದಕ್ಕೆ ಹೇಗೆ ಸಾಧ್ಯವೋ, ಹಾಗೆ ಚಿಕ್ಕ ಮಕ್ಕಳನ್ನ ಅವ್ರಿಗಲ್ಲಿ ಒಂದು ಒಳ್ಳೆ ಉದಾತ್ತ ಚಿಂತನೆಗಳನ್ನ ಬಿತ್ತಿದ್ರೆ ಅವ್ರು ಒಳ್ಳೆ ಪ್ರಜೆಗಳಾಗೋದಕ್ಕೆ ಸಾಧ್ಯ ಆಗತ್ತೆ. ನನಗೆ ಇದು ಯಾರಾದ್ರೂ ಈ ತರದ ಸಾಹಸ ಮಾಡಿದಾಗ ಅವ್ರಿಗೆ ಪ್ರಶಸ್ತಿ ಕೊಡೋದು ಒಳ್ಳೆಯದು, ಒಳ್ಳೆ ಪ್ರಯತ್ನವೇ. ಆದರೆ ಈ ತರ ಸಾಧನೆಗಳನ್ನ ಮತ್ತೆ ಈ ತರ ಕೆಲಸಗಳನ್ನ ಸಂದರ್ಭ ಬಂದ್ರೆ ಮಾಡಿ ಅಂತೇಳಿ ಆ ತರದ ಒಂದು ಹಂಗ ಮಾಡೋದಕ್ಕೆ ಪ್ರೇರೇಪಣೆ ನೀಡುವಂತ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಈ ತರ ಮಾಡಿದಾಗ ಸಹಾಯ ಅವ್ರು ಮಾಡಿದ್ರು ಅವ್ರಿಗೆ ಕೊಡ್ಬೇಕು, ಅದು ಖಂಡಿತ ಒಳ್ಳೇದೇ. ಆದರೆ ಈ ತರದ ಘಟನೆಗಳನ್ನ ನೀವು ಹೆಚ್ಚು ಹೆಚ್ಚು ಮಾಡಿ ಅಂತೇಳಿ ಅವ್ರಿಗೆ ಪ್ರೇರೇಪಣೆ ನೀಡುವಂತ ಕಾರ್ಯಕ್ರಮಗಳನ್ನ ಮಾಡುವಂತ ಅಗತ್ಯತೆ ಖಂಡಿತ ಇದೆ. ಇವತ್ತಿನ ಶಾಲೆಗಳಲ್ಲಿ ಆ ತರದ ಒಂದು ಪ್ರತ್ಯೇಕವಾದ ಒಂದು ಪಿರಿಯಡ್ ಅನ್ನ ಮಾಡಿಕೊಂಡು ಅವ್ರಿಗೆ ನೀವು ನಿಮ್ಮ ಇತರೆ ಸಂದರ್ಭಗಳಲ್ಲಿ ಹೇಗೆ ಒಳ್ಳೆ ಕೆಲಸಗಳನ್ನ ಮಾಡ್ತೀರಿ, ಅಥವಾ ಶಿಕ್ಷಕರು ಇವತ್ತಿನ ದಿನ ಒಂದು ದಿನಕ್ಕೆ ನೀವು ಒಳ್ಳೆ ಕೆಲಸ ಏನ್ ಮಾಡಿದ್ರಿ, ಏನ್ ಮಾಡ್ತಿದ್ದೀರಿ ಅಂತೇಳಿ ಅವ್ರಿಗೆ ಬರೆದು ಕೊಡುವಂತದ್ದ ಅಥವಾ ಮಾಡಿದ್ದನ್ನ ಕೇಳುವಂತದ್ದ ಹೇಳುವಂತದ್ದ ಮಾಡಿದ್ರೆ ಅದು ಯಾವಾಗ್ಲೂ ಜಾರಿಯಲ್ಲಿರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಯಾರೋ ಒಂದಷ್ಟು ಜನ ವಿದ್ಯಾರ್ಥಿಗಳು ಆದ್ರೂ ಅವರು ಮಾಡಿರೋ ಕೆಲಸ ನಾನು ಒಪ್ತೀನಿ, ಮಾಡಿರುವಂತದ್ದನ್ನ ಅಭಿನಂದಿಸಿ ಅವ್ರಿಗೆ ಪ್ರಶಸ್ತಿಗೆ ಶಿಫಾರಸು ಮಾಡಿದ್ರೆ ಅಷ್ಟೇ ಅಲ್ಲ, ನೀವು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಪ್ರೇರೇಪಣೆ ಆಗುವಂತ ಕಾರ್ಯಕ್ರಮಗಳನ್ನ ಅವರಲ್ಲಿ ರೂಪಿಸಬೇಕು. ಅಂತ ಕಾರ್ಯಕ್ರಮಗಳನ್ನ ಶಿಕ್ಷಣ ಇಲಾಖೆ ಅನುಷ್ಠಾನ ಮಾಡ್ಲಿ, ಅಥವಾ ತರಗತಿಗಳಲ್ಲಿ ಪಠ್ಯಗಳಲ್ಲೇ ಪಿರಿಯಡ್ ಗಳಲ್ಲಿ ಈ ತರದ ಒಂದು ಸಬ್ಜೆಕ್ಟ್ ನ ಸೇರಿಸ್ಲಿ ಅಂತೇಳಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಈಗ ಇಂಚರ ಫೋಕಸ್ ಅಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಫೋಕಸ್ ಮಾಡಿ ಅದರಲ್ಲಿ ಏನೇನಾಗಿದೆ ಅಂತ ನಾನು ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ.
ಎದ್ದು ಕಂಡು ಬರ್ತಾ ಇರುವಂತದ್ದು. ಒಂದು ಆರೋಪ ಕೇಳಿ ಬರ್ತಾ ಇದೆ, ಎಂಸಿ ಮನಗೂಳಿ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಡೊನೇಷನ್ ಹೆಸರಲ್ಲಿ ಅತಿ ಹೆಚ್ಚು ಹಣವನ್ನ ಪಡೆಯಲಾಗ್ತಾ ಇದೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿರುವಂತದ್ದು. ಈ ಕುರಿತಂತ ಒಂದು ಸಣ್ಣ ವರದಿ ಬರ್ತಾ ಇದೆ, ನೋಡ್ಬನ್ನಿ. ಮಾಜಿ ಸಚಿವ ಹಾಲಿ ಶಾಸಕ ಎಂಸಿ ಮನಗೂಳಿ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಡೊನೇಷನ್ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಬಳಿ ಹಣ ದೋಚಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ವಿಜಯಪುರ ಜಿಲ್ಲೆ ಸಿಂಧಗಿ ಪಟ್ಟಣದಲ್ಲಿರುವ HGPU ಕಾಲೇಜು ಶಾಸಕ ಮನಗೂಳಿ ಅವರದ್ದಾಗಿದ್ದು ಇವರು ಈ ಸಂಸ್ಥೆಯ ಚೇರ್ಮನ್ ಆಗಿದ್ದಾರೆ. ಶಾಸಕರ ಪುತ್ರ ಅರವಿಂದ ಮನಗೂಳಿ ಅಡ್ಮಿಷನ್ಗಾಗಿ ತನ್ನ ಕೊಠಡಿಗೆ ಬರುವ ವಿದ್ಯಾರ್ಥಿಗಳಿಗೆ ಗುಪ್ತವಾಗಿ ಚೀಟಿ ಬರೆದುಕೊಡುತ್ತಾರೆ. ಅವರು ಬರೆದುಕೊಟ್ಟ ಚೀಟಿಯನ್ನ ಸೂಚಿಸಿದ ಸಿಬ್ಬಂದಿ ಬಳಿ ಹೋಗಿ ವಿದ್ಯಾರ್ಥಿಗಳು ಹೆಚ್ಚುವರಿ ಹಣ ತುಂಬಬೇಕು ಎಂದು ಹೇಳಲಾಗಿದೆ. ರೆಕಮೆಂಡ್ ಮೇಲೆ ಬರುವ ವಿದ್ಯಾರ್ಥಿಗಳ ಬಳಿ ಸುಮಾರು 5,000-6,000 ಹಣ ವಸೂಲಿ ಮಾಡಿದರೆ ಸಾಮಾನ್ಯ ವಿದ್ಯಾರ್ಥಿಗಳ ಬಳಿ 10,000-12,000 ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಎಷ್ಟೇ ಶುಲ್ಕ ಕಟ್ಟಿದರೂ ಕೊನೆಗೆ ರಸೀದಿಯಲ್ಲಿ ಕೇವಲ 2,000 ಎಂದು ನಮೂದಿಸಿ ಮಿಕ್ಕ ಹಣವನ್ನ ತಮ್ಮ ಖಜಾನೆಗೆ ತುಂಬಿಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡಿಕೊಂಡಿರುವುದಕ್ಕೆ ಆಡಳಿತ ಮಂಡಳಿ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ವಿಜಯಪುರ ಜಿಲ್ಲೆ ಸಿಂಧಗಿ ಪಟ್ಟಣದಲ್ಲಿರುವ HGPU ಕಾಲೇಜಲ್ಲಿ ಶಾಸಕ ಮನಗೂಳಿ ಅವರಿಗೆ ಸೇರಿದಾಗಿರುತ್ತೆ ಈ ಒಂದು ಕಾಲೇಜು. ಅಲ್ಲಿ ಅವ್ರ ಮಗ ಸಾಕಷ್ಟು ಡೊನೇಷನ್ ತಿಂತಾದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದಂತ ಡೊನೇಷನ್ ತಗೋತಾ ಇದಾರೆ. ಒಬ್ರಿಗೆ 5,000, ಒಬ್ರಿಗೆ 6,000. ಚೀಟಿಲ್ ಮಾತ್ರ ರಶೀದಿ ಕೊಡೋದು ಮಾತ್ರ 2,000 ಅಂತ ಮೆನ್ಷನ್ ಮಾಡ್ತಾ ಇದಾರೆ. ಮಿಕ್ಕಿದ ಎಲ್ಲೋ ಹೋಗ್ತಾ ಇದೆ ಗೊತ್ತಿಲ್ಲ. ಈ ಒಂದು ಆರೋಪದ ಬಗ್ಗೆ ಮಾತಾಡ್ಲಿಕ್ಕೆ ಶಿವಾನಂದ ಆಲ್ಮೇಲೆ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳಿ. ಹಾ ಸರ್, ಈ ಒಂದು HGPU ಕಾಲೇಜಿನಲ್ಲಿ ಈ ತರ ಒಂದು ಘಟನೆಗಳು ನಡೀತಾ ಇರೋದು ಎಷ್ಟು ಮಟ್ಟಕ್ಕೆ ಸತ್ಯ ಅಥವಾ ನೀವು ಹೇಗ್ ನೋಡಿದಿರಾ ಅದನ್ನ ಅಂತ ಹೇಳಿ ಸರ್? ಮೇಡಮ್, ಅದು ನಡೀತಿರೋದು ಈಗಿನಿಂದ ಅಲ್ಲ, ಅದು ನಡೀತಿರೋದು ಮೊದಲಿನಿಂದಲೂ ನಡೀತಿದೆ. ಅಲ್ಲಿ ಕಲ್ತಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳ ಆಗಿ ಅಥವಾ ತಾಲೂಕಿನ ಎಲ್ಲ ಪದಾಧಿಕ ಎಲ್ಲ ಅಭ್ಯರ್ಥಿಗಳಾಗ್ಲಿ ಯಾರೇ ಇರ್ಲಿ, ಅದು ಡೊನೇಷನ್ ಕೊಡೋದು ಮಾಮೂಲಿ ಆಗ್ಬಿಟ್ಟಿದೆ. ಇದು ಯಾಕಂದ್ರೆ ಇದು ಈ ಇಯರಿಂದ ಮಾತ್ರ ನಡೀತಿರೋದಲ್ಲ, ವ್ಯಾಪಾರೀಕರಣ ಮಾಡಿಕೊಂಡಿರುವುದಕ್ಕೆ ಆಡಳಿತ ಮಂಡಳಿ. ಅದು ಒಂದೇ ಕಾಲೇಜ್ ಅಂತಲ್ಲ, ಎಲ್ಲ ಕಾಲೇಜು ಎಲ್ಲ ಸ್ಕೂಲ್ ಅಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಇವಾಗ ಹೆಚ್ಚೆಚ್ಚು ಡೊನೇಷನ್ ಇದೆ. ಏನಾದ್ರೂ ಕೇಳಕ್ ಹೋದ್ರೆ ಅದ್ರ ಫೀಸು ಇದ್ರ ಫೀಸು ನಾವೇನ್ ಕಲ್ಸ್ಬೇಕು ಹೆಂಗ್ ಮಾಡ್ಬೇಕು ಅಂತಕ್ಕಂತ ಉಡಾತ ಉತ್ತರಗಳನ್ನ ಕೊಡ್ತಾರೆ ಹೊರತು ಒಂದು ಏನ ಸರ್ಕಾರದಿಂದ ಏನ್ ಯೋಜನೆ ಇದೆ, ಎಷ್ಟು ತಗೋಬೇಕಿದೆ, ಅವು ಎಲ್ಲ ನಿಯಮಾವಳಿಗಳು ಗಾಳಿಗೆ ತುರ್ಬಿಟ್ಟಿದ್ದಾರೆ ಎಲ್ಲ ಸಂಸ್ಥೆಗಳು. ಅಂದ್ರೆ ಅದೇನೋ ಕೊಠಡಿಗೆ ಬಂದಂತ ವಿದ್ಯಾರ್ಥಿಗಳಿಗೆ ಚೀಟಿ ಬರೆದು ಕಳಿಸ್ತಾರಂತೆ, ಆ ಚೀಟಿ ಏನಾದ್ರು ತಮಗ್ ಸಿಕ್ಕಿದ್ಯಾ? ನೀವು ಹೋಗಿ ಕೇಳಿದಿರಾ ಸಾರ್ವಜನಿಕರು ಅಲ್ಲಿ ಅಂತ? ಸಾರ್ವಜನಿಕರು ಕೇಳೋದಕ್ಕೆ ಕೇಳಿರೋದಕ್ಕೆನೆ ಅದು 2-3 ದಿನದಿಂದ ಟಿವಿಯಲ್ಲಿ ಬಂದ್ಬಿಟ್ಟು ಇವಾಗ ಒಂದ್ ಸ್ವಲ್ಪ ಬಂದ್ ಮಾಡಿದ್ದಾರೆ. ಅದ್ರ ಬಿಸಿ ಈಗಾಗ್ಲೇ ಅವ್ರಿಗೆ ಮುಟ್ಟಿದೆ. ಅದ್ರಲ್ಲಿಯೂ ಇವಾಗ ಇನ್ನೊಂದೇನೋ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಇವಾಗ ರಾಜಕೀಯವಾಗಿ ಇರ್ತಕ್ಕಂತ ಅಭ್ಯರ್ಥಿಗಳ ವಿರುದ್ಧ ಏನು ಕೆಲವೊಬ್ರು ಟೀಕಾ ಪ್ರಹಾರ ಏನ್ ಮಾಡ್ತಾ ಇದಾರಲ್ಲ, ಅದು ರಾಜಕೀಯ ತಿರುವು ಕೂಡ ಆಗ್ತಾ ಇದೆ. ಇವಾಗ ಇಷ್ಟು ವರ್ಷ ಡೊನೇಷನ್ ಬಗ್ಗೆ ಮಾತಾಡದೆ ಇರ್ತಕ್ಕಂಥವ್ರು ಇವಾಗ ಡೊನೇಷನ್ ಬಗ್ಗೆ ಮಾತಾಡ್ತಾ ಇದಾರೆ ಅಂತಕ್ಕಂತ ಊಹಾಪೋಹಗಳನ್ನು ಹೇಳ್ತಿರೋದ್ರಿಂದ ಇದರ ಬಗ್ಗೆ ತಾಲೂಕಿನ ಜನತೆ ಆಗ್ಲಿ ಅಥವಾ ಆಡಳಿತ ನಡೆಸುವ ಅಧಿಕಾರಿಗಳಾಗ್ಲಿ. ಶಿವಾನಂದ ಅವರ, ಈಗ ಅಲ್ಲಿ ಸರ್ಕಾರದ ನಿಯಮಗಳನ್ನ ಪಾಲಿಸದೆ ಶಿಕ್ಷಣ ಇಲಾಖೆಗೆ ದೂರು ಕೊಡುತ್ತೆ ಸರ್. ಇವಾಗ ನಾವು ಒಂದು ಅದರ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತಾ ಇದೀವಿ. ಈಗಾಗಲೇ ಅದನ್ನ ಮೂಲವಾಗಿ ತಂದಿರ್ತಕ್ಕಂತ ನಮ್ ಸಿನಿಗೆಯ ಇನ್ನೂ ಹಲವಾರು ಕಾರ್ಯಕರ್ತರು ಇದ್ದಾರೆ, ಇಟ್ರು ಜೊತೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಮುಂದಿನ ಒಂದು ಕ್ಲಾರಿಟಿ ಕೊಡ್ತೀನಿ. ಯಾವುದೇ ಶಿಕ್ಷಣ ಸಂಸ್ಥೆಗಳು ಅವು ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು, ಅದಕ್ಕೆ ಒಂದು ಶಿಕ್ಷಣದ ನೀತಿಗಳಿರ್ತವೆ, ಸರ್ಕಾರದ ಒಂದು ರೂಲ್ಸ್ ಇರುತ್ತೆ. ಅವು ಸರ್ಕಾರದ ಕೆಲವೊಂದು ವಿಭಾಗದಲ್ಲಿ ಕೆಲವು ನಿಯಮಗಳಿಗೆ ಅಧೀನಕ್ಕೆ ಒಳಪಡ್ತವೆ. ಅಂದ್ರೆ ನೀವು ಡೊನೇಷನ್ ತಗೊಳೋದಾದ್ರೂ ಎಷ್ಟು ತಗೋಬೇಕು, ಹೇಗ್ ತಗೋಬೇಕು, ಇಷ್ಟೇ ತಗೋಬೇಕು, ಇಂತಿಷ್ಟೇ ತಗೋಬೇಕು ಅಂತ ಇರುತ್ತೆ. ಡೊನೇಷನ್ ನೆಪದಲ್ಲಿ ಪೋಷಕರಿಂದ ವಿದ್ಯಾರ್ಥಿಗಳನ್ನ ದಾಖಲು ಮಾಡ್ಕೊಳ್ಳೋದಿಕ್ಕೆ ಹೆಚ್ಚಿನ ಹಣವನ್ನ ತೆಗೆದುಕೊಳ್ಬಾರ್ದು ಅಂತೇಳಿ ಕಾನೂನುಗಳಿವೆ, ಮತ್ತೆ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯು ಕೂಡ ಈ ಬಗ್ಗೆ ಹೇಳಿದೆ. ಇಷ್ಟೆಲ್ಲ ಆಗಿದ್ರು ಕೂಡ ಅಲ್ಲಿ ಏನು ಸರ್ಕಾರದ ಶಿಕ್ಷಣ ನೀತಿಗಳನ್ನ ಗಾಳಿಗೆ ತೂರಿ ಅಕ್ರಮ ಹೆಚ್ಚಿನ ಹಣವನ್ನ ಪಡ್ಕೊಳ್ತಿದ್ದಾರೆ ಅನ್ನೋ ನಿಮ್ಮ ಆರೋಪ ನಿಜವೇ ಆಗಿದ್ರೆ ನೀವು ಯಾಕೆ ಶಿಕ್ಷಣ ಸಂಸ್ಥೆಗೆ ದೂರು ಕೊಡಬಾರ್ದು, ಈ ಬಗ್ಗೆ ಯಾಕೆ ಪರಿಶೀಲನೆ ಮಾಡಬೇಕು, ಈ ಬಗ್ಗೆ ಯಾಕೆ ನೀವು ಪ್ರಶ್ನೆ ಕೇಳಬಾರ್ದು, ಪ್ರಶ್ನಿಸಬಾರ್ದು ಅನ್ನುವಂಥದ್ದು?
ಇಲ್ಲ ಸರ್, ಅದ್ರ ಬಗ್ಗೆನೆ ನಾವು ಚರ್ಚೆನ ಮಾಡ್ತಾ ಇದೀವಿ. ಈಗಾಗಲೇ ಟಿ ಡಿ ಪಿ ಅವರು ಸಹಿತ ಒಂದ್ ಟೈಮ್ ಸಿಲ್ಗಿ ಬಂದ್ಬಿಟ್ಟು ಹೋಗಿದ್ದಾರೆ. ಸಿಲ್ಗಿಗೆ ಬಂದ್ರು ಸಹಿತ ಅವ್ರು ಆರ್ ಡಿ ಪಾಟೀಲ್ ಕಾಲೇಜ್ ಮಾತ್ರ ಬಂದ್ಬಿಟ್ಟು ಇವಾಗ ನಡ್ತಿರ್ತಕ್ಕಂಥ ಎಚ್ ಜಿ ಕಾಲೇಜ್ಗೆ ಹೋಗದೆ ವಾಪಸ್ ಆಗಿದ್ದಾರೆ. ಇದರಿಂದ ಏನಿದೆ, ಏನ್ ಸಾಧ್ಯ ಇದೆಲ್ಲ ಆಗೋದಿಕ್ಕೆ? ಅವ್ರು ಇಷ್ಟೆಲ್ಲ ಏನಾದ್ರು ದೂರು ಕೊಟ್ಟಿದ್ರು ಅಥವಾ ಯಾರಾದ್ರೂ ಅಧಿಕಾರಿಗಳು ಬಂದಿದ್ರು ಕೂಡ ಅಲ್ಲಿ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಏನ್ ಇದ್ರಿಂದ ಏನಿದೆ ಅಂತ ಅರ್ಥ? ಸಹಜವಾಗಿ ಗೊತ್ತಾಗುತ್ತೆ, ರಾಜಕೀಯ ಶಕ್ತಿಯೋ ಅಥವಾ ಇನ್ನೇನು? ರಾಜಕೀಯ ಶಕ್ತಿನೇ ಇರ್ಬೋದು ಸರ್. ಯಾಕಂದ್ರೆ ಇವಾಗ ನೋಡಿ, ನಾವು ಕೆಲವೊಬ್ರು ಕೆಲವೊಂದು ನಾಯಕರು ಏನ್ ಮಾಡಿರ್ತಾರೆ, ಎಲೆಕ್ಷನ್ ಅಲ್ಲಿ ಆ ಪಾರ್ಟಿಗೆ ಈ ಪಾರ್ಟಿಗೆ ಅಂತ ಓಡಾಡಿರ್ತಾರೆ. ಒಂದು ನಾ ಕ್ಲಾರಿಫಿಕೇಶನ್ ಕೊಡ್ತೇನೆ ನಿಮ್ಗೆ. ಆದ್ರಿಂದ ಯಾವ ರೀತಿ ಟಾರ್ಗೆಟ್ ಆಗ್ತಿದೆ ಅಂದ್ರೆ, ಇವ್ರ ಎಲೆಕ್ಷನ್ ಮುಗಿದ ಸುಮಾರು ದಿನಗಳಾದ್ರೂ ಹೊರತು ಅದೇ ಟಾರ್ಗೆಟ್ ಅನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ವಿಷಾದನೀಯ ಸಿಂದಗಿ ತಾಲೂಕಲ್ಲಿ. ಇದು ಶಾಸಕರ ಹಾಲಿ ಶಾಸಕರ ಒಡೆತನದಲ್ಲಿರುವಂತಹದ್ದು ಸ್ಕೂಲ್ ಇದು, ಸಂಸ್ಥೆನ? ಹೌದು ಸರ್, ಅವ್ರ ಒಡೆತನದಲ್ಲಿ ಮಾಜಿ ಹಾಲಿ ಶಾಸಕರಾಗಿರ್ತಕ್ಕಂಥ ಎಂ ಪನ್ಗುಳಿ ಅವರ ನೇತೃತ್ವದಲ್ಲಿ ನಡೆತಿರ್ತಕ್ಕಂತ ಶಿಕ್ಷಣ ಸಂಸ್ಥೆ. ನೋಡಿ, ಈಗ ಶಾಸಕರಾಗಿ ಶಾಸಕರಾದ್ಮೇಲೆ ಅವರು ಒಂದು ರೀತಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಾರೆ, ಜನಗಳ ಪ್ರತಿನಿಧಿಗಳಾಗಿರ್ತಾರೆ. ಅವರು ಕೂಡ ಹೆಚ್ಚಿನ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಕಾನೂನನ್ನ ಪರಿಪಾಲನೆ ಮಾಡಬೇಕು ಮತ್ತೆ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಹೊರೆಯಾಗದಂತೆ ನಡೆದುಕೊಳ್ಳುವಂತದ್ದು ಶಾಸಕರ ಜವಾಬ್ದಾರಿ ಆಗಿರುತ್ತೆ. ಅವರ ಒಡೆತನದಲ್ಲಿರುವಂತ ಈ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಡೊನೇಷನ್ ನೆಪದಲ್ಲಿ ಹೆಚ್ಚಿನ ಹಣವನ್ನ ಪಡೆದುಕೊಳ್ಳಲಾಗುತ್ತಿದೆ ಅನ್ನೋ ಆರೋಪ ಇದೆ. ಆ ಆರೋಪ ನಿಜವೇ ಆಗಿದ್ರೆ ನಿಜಕ್ಕೂ ಅದು ನಾಚಿಕೆ ತರುವಂತಹದ್ದು, ಮತ್ತೆ ಅವರ ಸ್ಥಾನಕ್ಕೆ ಒಂದ್ ರೀತಿ ಘನತೆಯನ್ನ ತರುವಂತದ್ದಲ್ಲ. ಹೀಗಾಗಿ ನೀವು ಈ ಆರೋಪ ನಿಜವೇ ಆಗಿದ್ರೆ ಇದ್ರ ಬಗ್ಗೆ ಅದೊಂದು ದೊಡ್ಡ ದನಿ ಎತ್ತಿ ಅಥವಾ ದೂರು ಕೊಡುವಂತದ್ದು ಮತ್ತೆ ಖುದ್ದು ಶಾಸಕರನ್ನೇ ಪ್ರಶ್ನೆ ಮಾಡುವಂತದ್ದು ಇದು ಆಗ್ಬೇಕು ಅಂತ. ಇದು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಅದು ರಾಜಕೀಯ ಸ್ವರೂಪ ಪಡೆದುಕೊಂಡು ಅವ್ರು ನಮ್ಮ ವಿರೋಧಿಗಳು ಅಥವಾ ವಿರೋಧ ಪಕ್ಷದ ಇವ್ರು ಹಾಗಾಗಿ ಅವ್ರು ಹೇಳುವಂತ ಸಹಜ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೆ ಇದು ಯಥಾವತ್ತಾಗಿ ನಡೀತಾ ಇರುತ್ತೆ. ಇದೊಂದೇ ಕಾಲೇಜ್ ಅಂತಲ್ಲ, ರಾಜ್ಯದ ಅನೇಕ ಕಾಲೇಜುಗಳು ಕೂಡ ಖಾಸಗಿ ಕೆಲವು ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ನೆಪದಲ್ಲಿ ಪೋಷಕರ ಚರ್ಮವನ್ನ ಸುಳಿತಾ ಇದಾವೆ. ಆದ್ರೆ ನಮ್ಮ ಜನಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಬೇಕು, ಅವ್ರು ಹಣ ಕೇಳೋದೇ ತುಂಬಾ ಇಷ್ಟ ಅವ್ರಿಗೆ, ಏನ್ ಮಾಡೋಕ್ಕಾಗಲ್ಲ. ಹೌದು ಸರ್, ಅದೊಂದು. ಇನ್ನೊಂದು ಏನ್ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಇಷ್ಟೆಲ್ಲ ಸುದ್ದಿಗಳು ಆಗ್ತಿದ್ರು ಆ ಶಿಕ್ಷಣ ಸಂಸ್ಥೆ ಹಾಲಿ ಶಾಸಕರಾಗ್ಲಿ ಅಥವಾ ಅವರ ಪುತ್ರರೇ ಆಗ್ಲಿ ಇದುವರೆಗೂ ಯಾವುದೇ ಒಂದು ವಾಹಿನಿಗೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅದು ಒಂದು ದೊಡ್ಡ ವಿಷಾದನೀಯ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡದೆ ಇರೋದ್ರಿಂದ ಮತ್ತಷ್ಟು ಬಲವನ್ನ ಪಡಿಸ್ತಾ ಇದೆ ಈ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ಅನ್ನ ತೆಗೆದುಕೊಳ್ತಾ ಇದಾವೆ ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾದ್ರೂ ಅನ್ಯಾಯ ನಡೀತಿದೆ ಅಂದ್ರೆ ಅದನ್ನ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ ಅಥವಾ ಹಿಂಗೆ ಇಲ್ಲಿ ಕೇಳಿ ಸೊ ಇಲ್ಲಿ ಇಂಥ ಸಂಸ್ಥೆಯಲ್ಲಿ ಈ ರೀತಿ ಅಕ್ರಮ ನಡೀತಿದೆ ಅಂತೇಳಿ ಅದಕ್ಕೆ ಶಿಕ್ಷಣ ಸಂಸ್ಥೆ ದೂರ್ ಕೊಡೋದಕ್ಕೆ ಅವಕಾಶ ಇದೆ. ಆನಂತರ ಇದ್ಯಾವುದಕ್ಕೂ ಆಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೋ ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಬ್ಬ ಶಾಸಕರು ಈ ಶಾಸಕರ ಸಂಸ್ಥೆಯ ಒಡೆತನದ ಖಾಸಗಿ ಸಂಸ್ಥೆಯ ಮೇಲೆ ಇಂಥ ಆರೋಪ ಇದೆ ಅಂತೇಳಿ ಜನರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅವಕಾಶ ಇದೆ. ಇವೆಲ್ಲವೂ ಅವಕಾಶ ಇದೆ. ಇದರಲ್ಲಿ ಯಾವುದನ್ನ ಆಯ್ದುಕೊಂಡು ನೀವು ಒಂದು ಸಂಸ್ಥೆ ಸರಿಯಾಗಿ ಆಡಳಿತ ಮಾಡೋದಕ್ಕೆ ಸಹಾಯ ಆಗ್ತೀರಿ ಅಥವಾ ಕಾರಣಕರ್ತರ ಆಗ್ತೀರಿ ಅಂತ ಯೋಚನೆ ಮಾಡಿ. ಇಲ್ಲ ಅಂದ್ರೆ ಸುಮ್ಮನೆ ಮಾಡುವ ನೋಡುವ ಚರ್ಚೆ ಮಾಡ್ಬೇಕು ಅಂತ ಅನ್ನೋದಾದ್ರೆ ಇವು ಹಾಗೇ ಹೋಗ್ತಾ ಇರ್ತಾವಂತೆ, ಏನು ಬದಲಾವಣೆ ಆಗಲ್ಲ ಅಂತ. ನೋಡೋಣ, ಈ ನಿಟ್ಟಿನಲ್ಲಿ ನೀವು ಕೂಡ ಸಹಾಯ ಮಾಡಿ ನೋಡೋಣ, ಇದರಲ್ಲಿ ಯಾವ ರೀತಿಯಾಗಿ ಒಂದು ಕಂಪ್ಲೇಂಟ್ ಮಾಡಬಹುದು, ನಿಲ್ಲಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಧನ್ಯವಾದ ಸರ್ ಇಂಚಾರ್ಜ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಇಂಥ ಸಂಸ್ಥೆಗಳು ಸಾಕಷ್ಟು ಇದಾವೆ ಹಣವನ್ನ ತಗೊಳ್ಳುವಂಥದ್ದು. ಅದರಲ್ಲಿ ಒಬ್ಬ ಮಾಜಿ ಸಚಿವ ಹಾಲಿ ಶಾಸಕನ ಮಗ ಈ ರೀತಿಯಾಗಿ ಅರವಿಂದ ಮನಗುಳಿ ಅವರು ಅಡ್ಮಿಷನ್ಗಾಗಿ ಈ ರೀತಿಯಾಗಿ ಒಂದು ಹಣವನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಹಣ ವಸೂಲಿ ಮಾಡ್ತಿರುವಂಥದ್ದು ನಿಜಕ್ಕೂ ಖಂಡನೀಯ. ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಂಡ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳ್ತೀರಾ? ನೋಡಿ, ಈ ರಾಜ್ಯದಲ್ಲಿ ಶಿಕ್ಷಣ ಅನ್ನೋದು ದಂಧೆ ಆಗಿದೆ, ಶಿಕ್ಷಣ ಅನ್ನೋದು ವ್ಯಾಪಾರ ಆಗಿದೆ. ಇವತ್ತು ಏನು ಪ್ರತಿಷ್ಠಿತ ವ್ಯಕ್ತಿಗಳೇ ಕೂಡ ಶಿಕ್ಷಣವನ್ನ ಒಂದು ರೀತಿ ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳೋಕೆ ಅಥವಾ ಬಿಸ್ನೆಸ್ ಮಾಡ್ಕೊಳ್ಳೋಕೆ ಶಿಕ್ಷಣ ಕ್ಷೇತ್ರವನ್ನ ಬಳಸ್ಕೊಂಡಿದ್ದಾರೆ. ಒಂದು ರೀತಿ ಇವರು ಅಧಿಕಾರಕ್ಕೆ ಬರೋದು ಮತ್ತು ರಾಜಕೀಯ ಸ್ವರೂಪವನ್ನು ಯಾಕೆ ಪಡ್ಕೊಳ್ತಾವೆ ಅಂದರೆ, ಇವೆಲ್ಲ ಏನು ಶಾಸಕರು ಇರ್ಬೋದು ಅಥವಾ MLC ಇರ್ಬೋದು ಅಥವಾ ಉದ್ಯಮಿಗಳು ಇರ್ಬೋದು ಮತ್ತು ಈ ದೇಶದ ಮಠಾಧೀಶರು ಇರ್ಬೋದು, ಶಿಕ್ಷಣ ಸಂಸ್ಥೆಗಳನ್ನ ಮಾಡಲಿ. ಆದರೆ ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ
ಹಣವನ್ನ ಒಂದು ರೀತಿ ಏನು ಡೊನೇಷನ್ ಹೆಸರಲ್ಲಿ ಹಣವನ್ನ ಹೆಚ್ಚಿನ ಹಣವನ್ನ ಅವ್ರ ಹತ್ರ ಪೀಕುವಂಥದ್ದು ಅಥವಾ ಇದನ್ನೇ ಒಂದು ದಂಧೆ ರೀತಿ ಮಾಡಿಕೊಂಡ್ರೆ ಶಿಕ್ಷಣ ವ್ಯವಸ್ಥೆಗೆ ಇವತ್ತು ಅಧೋಗತಿಗಳಿರೋದಕ್ಕೆ ಈ ರೀತಿ ಕಾರಣ ಅಂದ್ರೆ ವ್ಯಾಪಾರ ಆಗಿದೆ, ಒಂದು ರೀತಿ ದಂಧೆ ಆಗಿದೆ. ಅದಕ್ಕೆ ಅದಕ್ಕೇನೆ ಈ ದೇಶದಲ್ಲಿ ಏಕರೂಪ ಶಿಕ್ಷಣ ಬರಬೇಕು ಅನ್ನುವಂಥದ್ದು. ಬೇರೆ ದೇಶಗಳಲ್ಲಿ ಎಲ್ಲವನ್ನು ಒಂದೇ ಸ್ಕೂಲಲ್ಲೇ ಓದಬೇಕು, ಅವ್ನು ಬಡವ ಆಗಲಿ ಶ್ರೀಮಂತ ಆಗಲಿ ಎಲ್ಲ ಅಲ್ಲೇ ಓದಬೇಕು, ಆ ಥರದ ಒಂದು ವ್ಯವಸ್ಥೆ ಬರಬೇಕು ಅನ್ನೋದು ಎಲ್ಲರ ಆಶಯ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಮ್ಮ ಸ್ಕೂಲಲ್ಲಿ ಈ ಥರದ ಒಂದು ಭವ್ಯವಾದ ವ್ಯವಸ್ಥೆ ಇದೆ, ಎಸಿ ಹಾಕಿದ್ದೀವಿ, ನೀವು ಬಂದು ಸೇರಿಸಿದ್ರೆ ಸಾಕು, ನೀವೇನು ಕಲಿಸೋದೆ ಬೇಡ, ಅವ್ರ ಟಕ್ಕನಂಗೆ ಅವ್ರ ತಲೆಗೆ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ಈ ಥರದ ದುಡ್ಡು ಪೀಕ್ತಾರೆ. ಸುಮ್ಮನೆ ದುಡ್ಡು ಕಿತ್ತು ಜನರಿಗೆ ಮೋಸ ಮಾಡೋದು ಒಂದು ರೀತಿ. ಯಾವುದೇ ಶಿಕ್ಷಣ ಸಂಸ್ಥೆಗಳು ಜನರಿಗೆ ಸಹಾಯ ಆಗುವ ನಿಟ್ಟಲ್ಲಿ ಕೆಲಸ ಮಾಡಬೇಕು. ಈ ಶಿಕ್ಷಣ ಸಂಸ್ಥೆ ಮೇಲೆ ಆರೋಪ ಬಂದಿದೆ. ಸೊ ಈ ಆರೋಪ ಮುಕ್ತ ಆಗಬೇಕು ಅಂದರೆ ಅಥವಾ ಒಳ್ಳೆಯ ಶಿಕ್ಷಣ ಸಂಸ್ಥೆ ಅಂತ ಹೆಸರು ಪಡಿಬೇಕು ಅಂದರೆ ಆ ಶಿಕ್ಷಣ ಸಂಸ್ಥೆ ಏನು ಯಾರು ಶಾಸಕರಿದ್ದಾರೆ ಜವಾಬ್ದಾರಿ ಈ ಸ್ಥಾನದಲ್ಲಿರುವಂಥವ್ರು ಇದನ್ನು ಖುದ್ದು ಗಂಭೀರವಾಗಿ ಪರಿಗಣಿಸಿ ಆ ಥರ ಏನಾದರೂ ನಡೀತಾ ಇದ್ದರೆ ಅದನ್ನು ಸೂಚನೆ ಕೊಡಬೇಕು. ಅದು ಸೂಚನೆ ಕೊಟ್ಟು ಇಲ್ಲ ನಮ್ಮ ಶಾಲೆಯಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ಈ ಥರದ್ದು ನಡೀತಾ ಇಲ್ಲ ಅಥವಾ ನಡೀತಾ ಇದ್ದರೆ ನಡೀತಾ ಇದೆ ಅಂಥೇಳಿ ಅದನ್ನು ಹೇಳ್ಕೊಡುವಂಥ ಧೈರ್ಯ ಅವ್ರಿಗೆ ಬರಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಜನರು ದೂರು ಕೊಡುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು. ನೀವೊಬ್ಬರು ಶಾಸಕರಾಗಿ ಜನರಿಗೆ ಸಹಾಯ ನಿಟ್ಟಲ್ಲಿ ನೀವು ಕೆಲಸ ಮಾಡಬೇಕೇ ಹೊರತು ಇನ್ನಷ್ಟು ದುಡ್ಡನ್ನು ವಸೂಲಿ ಮಾಡೋದು ಎಷ್ಟು ಸರಿ ಅಂತೇಳಿ ಪ್ರಶ್ನೆ ಮಾಡಬೇಕು. ಇಲ್ಲಿವರೆಗೆ ಜನ ಪ್ರಶ್ನೆ ಮಾಡಲ್ಲ, ಇಲ್ಲಿವರೆಗೂ ಬರೀ ಹೈಟೆಕ್ ಸಂಸ್ಥೆಗಳೇ ಬೇಕು, ಇಂಗ್ಲೀಷ್ ಮೀಡಿಯಮಲ್ಲೇ ಓದಬೇಕು, ಆ ಸ್ಕೂಲಲ್ಲಿ ನಮ್ಮ ಮಕ್ಕಳು ಅಲ್ಲೇ ಓದಬೇಕು ಅಂತೇಳಿ ಭ್ರಮೆಯಲ್ಲಿರ್ತಾರೆ. ಅಲ್ಲಿವರೆಗೂ ಶಿಕ್ಷಣ ಸಂಸ್ಥೆಗಳು ಕೆಲವು ಶಿಕ್ಷಣ ಸಂಸ್ಥೆಗಳು ವಸೂಲಿ ಮಾಡ್ತಾನೆ ಇರ್ತವೆ, ಜನರು ತಮ್ಮ ದುಃಖವನ್ನು ತೋಡ್ಕೊಳ್ತಲಿರ್ತಾರೆ. ವ್ಯವಸ್ಥೆ ಶಿಕ್ಷಣ ಸಂಸ್ಥೆ ಅನ್ನೋ ಶಿಕ್ಷಣ ಅನ್ನೋಂಥದ್ದು ಒಂದು ದಂಧೆ ಆಗುತ್ತೆ, ಆಮೇಲೆ ವ್ಯವಸ್ಥೆ ಹಾಳಾಗುತ್ತೆ. ಹಾಗಾಗಿನೇ ಏಕರೂಪ ಶಿಕ್ಷಣ ಬರಬೇಕು, ಆಮೇಲೆ ಜನರು ಜಾಗೃತರಾಗಬೇಕು, ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಓದೋರು ಮಾತ್ರ ಬುದ್ಧಿವಂತರು ಅನ್ನೋ ಭ್ರಮೆಯಿಂದ ಹೊರಗಡೆ ಬರಬೇಕು. ಖಂಡಿತ. ಓಕೆ ಸರ್, ನಿಮ್ಮ ಒಂದು ಮೆಸೇಜ್ ತುಂಬಾ ಒಳ್ಳೆಯದೇ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗ್ಯಕ್ಕೆ ತಮಗೆ ಧನ್ಯವಾದ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಎರಡು ಕಾನ್ಸೆಪ್ಟ್ಗಳು ಇವತ್ತಿನ ಇಂಚರ ಫೋಕಸಲ್ಲಿ ನಾವು ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಒಂದೆಡೆ ಮಕ್ಕಳ ಸಾಹಸಕತೆಯನ್ನ ತೋರಿಸಿದೆ, ಮತ್ತೊಂದು ಕಡೆ ಈ ರೀತಿಯಾದಂತ ಏನು ಶಿಕ್ಷಣ ಸಂಸ್ಥೆಗಳನ್ನೇ ಒಂದು ವ್ಯಾಪಾರವಾಗಿ ಮಾಡ್ಕೊಂಡಿರುವಂತ ಕೆಲವರಿಗೆ ಮಾತ್ರ ಇದೊಂದು ಪಾಠ ಆಗಬೇಕು. ಯಾಕಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಾನೂನು ಅದು ಶಿಕ್ಷಣ ಇಲಾಖೆ ಏನು ಡಿಸಿಷನ್ ತಗೊಳುತ್ತೋ ಅಥವಾ ಸಾರ್ವಜನಿಕರು ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕನೋ ಒಂದು ನ್ಯಾಯವನ್ನು ತಗೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಎಂಜರ ಫೋಕಸ್. ನಮಸ್ಕಾರ.